ಪುಸ್ತಕಗಳು ಮನುಷ್ಯನ ಅತ್ಯಂತ ಉತ್ತಮವಾದ ಸ್ನೇಹಿತರು ಎಂದೇ ಪರಿಗಣಿಸಲಾಗುತ್ತವೆ. ಅಂತವಾದ ಅಧ್ಯಯನವನ್ನು ಮಾಡುವವರಿಂದ ಹಿಡಿದು ಕಾಲ ಕಳೆಯಲು ಕೂಡ ಪುಸ್ತಕಗಳನ್ನು ಓದುವುದು ಮೊದಲಿನಿಂದಲೂ ರೂಢಿ. ಓದುವುದನ್ನು ಪ್ರೋತ್ಸಾಹಿಸಲೆಂದೇ ಸರ್ಕಾರ ಉತ್ತಮ ಪುಸ್ತಕಗಳ ಭಂಡಾರವನ್ನು ಅಲ್ಲಲ್ಲಿ ತೆರೆದಿರುವುದು ಅಷ್ಟೇ ಸತ್ಯ. ದೇವಾಲಯಕ್ಕೆ ಸಮಾನವಾದಂತಹ ಗ್ರಂಥಾಲಯಗಳಿಗೆ ಕಳೆ ಕಟ್ಟುವುದು, ಓದುಗರಿಗೆ ಸೂಕ್ತವಾದ ಪುಸ್ತಕಗಳನ್ನು ಒದಗಿಸಿ ಸಂಶೋಧನಾಶೀಲ ಮನಸ್ಸುಗಳಿಗೆ ಓದುವ ವಾತಾವರಣವನ್ನು ಕೂಡ ಕಲ್ಪಿಸಿದಾಗ ಮಾತ್ರ. ಇಂಥ ಕೆಲಸದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ರಾಜ್ಯ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾದಂತಹ ಸತೀಶ್ ಕುಮಾರ್ ಹೊಸಮನಿಯವರು. ಬಸವ ಕಲ್ಯಾಣ ಮೂಲದ ಇವರು ಅತ್ಯಂತ ಕ್ರಿಯಾಶೀಲ ಅಧಿಕಾರಿಯಾಗಿದ್ದಾರೆ. ತಮ್ಮ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವಂತಹ ಸತೀಶ್ ಕುಮಾರ್ ಅವರು ಓದುಗರ ಅಭಿರುಚಿಗೆ ತಕ್ಕದಾದ ಮೌಲಿಕ ವಿಚಾರವುಳ್ಳ ಕೃತಿಗಳನ್ನು ಒದಗಿಸುವುದು ಮತ್ತು ಅಭ್ಯಾಸಿಗಳಿಗೆ ಅತ್ಯಂತ ಉಪಯುಕ್ತವಾದ ಕೃತಿಗಳನ್ನು ಗ್ರಂಥಾಲಯಕ್ಕೆ ಖರೀದಿಸುವುದು, ಕೆಎಎಸ್ ಮತ್ತು ಐಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗುವ ನಿಯತಕಾಲಿಕಗಳು, ಗ್ರಂಥಗಳು, ಪತ್ರಿಕೆಗಳನ್ನು ಪೂರೈಸುವುದು, ಇಷ್ಟೇ ಅಲ್ಲದೆ 30 ಗಂಟೆಗಳ ಪ್ರಚಲಿತ ವಿದ್ಯಮಾನಗಳ ಕುರಿತು ಆಡಿಯೋ ನೋಟ್ಸ್ ಒದಗಿಸುವ ಮೂಲಕ ಹಿರಿಮೆಯನ್ನು ಮೆರೆದಿದ್ದಾರೆ. ಕಲೆ, ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿ, ವ್ಯವಹಾರ, ವಾಣಿಜ್ಯ, ವಿಜ್ಞಾನ, ತತ್ವಜ್ಞಾನ, ಆಧ್ಯಾತ್ಮ ಜ್ಞಾನದ ಮೇರು ಕೃತಿಗಳನ್ನು ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಲಭ್ಯವಾಗುವಂತೆ ಮಾಡುವುದರಲ್ಲಿ ಸತೀಶ್ ಅವರ ಶ್ರಮ ಸಾಕಷ್ಟಿದೆ. ಅಲ್ಲದೆ ಕಥೆ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಿಸಿದ ಅನೇಕ ಪ್ರಕಾರದ ವೈವಿಧ್ಯಮಯ ಕೃತಿಗಳನ್ನು ಓದುಗರಿಗೆ ಇವರು ಒದಗಿಸಿದ್ದಾರೆ. ಇಷ್ಟೇ ಅಲ್ಲದೆ ಗ್ರಂಥ ಎರವಲು ಸೇವೆಯನ್ನು ಒದಗಿಸುವುದರ ಮೂಲಕ ಸಂಚಾರಿ ಗ್ರಂಥಾಲಯ ನಿರ್ಮಿಸಿ ಜನರ ಆಶೋತ್ತರಗಳನ್ನು ಪೂರೈಸಿದ್ದಾರೆ. ಗ್ರಂಥಾಲಯಕ್ಕೆ ಓದಲು ಬರುವ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಒದಗಿಸಿಕೊಡಲು ಅಂತರ್ಜಾಲ ಸಂಪರ್ಕ ಸೇವೆ, ದೃಶ್ಯ ಶ್ರವಣ ಮಾಧ್ಯಮವಾದ ಟಿವಿ ಹಾಗೂ ಫೋಟೋ ಪ್ರತಿ ಸೇವೆಯನ್ನು ದೊರೆಯುವಂತೆ ಮಾಡಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಇದರ ಜೊತೆಗೆ ವಿಶ್ವಕೋಶಗಳು, ಡೈರೆಕ್ಟರಿಗಳು, ಡಿಕ್ಷನರಿಗಳು, ನಕಾಶೆಗಳು ಮುಂತಾದ ಗ್ರಂಥಗಳನ್ನು ಸಹ ಓದುಗರಿಗೆ ದೊರೆಯುವಂತೆ ಮಾಡಿರುವುದು ಇವರ ಪುಸ್ತಕ ಪ್ರೇಮವನ್ನು ತೋರಿಸುತ್ತದೆ. ಇಂದಿನ ಶುಭೋದಯ ಕರ್ನಾಟಕದ ಅತಿಥಿಯಾಗಿರುವ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಅವರಿಗೆ ಸಂಪೂರ್ಣ ತಂಡದ ಪರವಾಗಿ ಆತ್ಮೀಯ ಸ್ವಾಗತ. ಸರ್, ತಮ್ಮ ಎವಿನ ನೋಡ್ತಾ ಇದ್ರೆ ತಾವೇನೆಲ್ಲ ಕೆಲಸಗಳನ್ನ ಮಾಡಿದಿರ, ಇಲಾಖೆಗೆ ಒಂದು ದೊಡ್ಡ ಕಾಯಕಲ್ಪವನ್ನೇ ನೀಡಿದಿರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ತಮ್ಮ ಬಾಲ್ಯ, ಓದು ಹೇಗಿತ್ತು ಸರ್? ಅದು ಮೂಲತಃ ನಾನು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಖೆರಡಾಬಿ ಗ್ರಾಮದವನು, ಅಲ್ಲಿ ಜನಿಸಿದ್ದು. ನನ್ನ ತಂದೆ ಶಂಭುಲಿಂಗ ಹೊಸಮನಿ ಮತ್ತು ತಾಯಿ ಮಾಪಮ್ಮ ಹೊಸಮನಿ, ಜೊತೆಗೆ ಸಹೋದರ ಆಗಿರತಕ್ಕಂಥ ದೊಳಪ್ಪ ಆಗಿರ್ಬೋದು ಮತ್ತು ಸಹೋದರಿಯರು ಸಹಿತ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಹಿಂದೆ ನಮ್ಮ ಏನು ಬಸವಕಲ್ಯಾಣ ತಾಲೂಕಿನ ಕೇಳಿಗೆ ಒಂದು ಪುಟ್ಟ ಗ್ರಾಮ, ಸುಮಾರು 5,000 ಜನಸಂಖ್ಯೆ ಉಳ್ಳಂತಹ ಗ್ರಾಮದಲ್ಲಿ ಜನಿಸಿದ ನಾನು ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲೇ ಮುಗಿಸಿದೆ. ಜೊತೆಗೆ ಪ್ರೌಢ ಶಿಕ್ಷಣ ಸಹಿತ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ನಮ್ಮ ಊರಿನಿಂದ ಬಸವಕಲ್ಯಾಣ ತಾಲೂಕು ಸುಮಾರು 28 ಕಿಲೋಮೀಟರ್ ಆಗ್ತದೆ. ಅಲ್ಲಿ ನಾನು ಪ್ರೌಢ ಶಿಕ್ಷಣವನ್ನು ಮುಗಿದೆ. ಅದರ ನಂತರ ಬಸವಕಲ್ಯಾಣದಲ್ಲಿ ಇರತಕ್ಕಂತಹ ಒಂದು ಪ್ರಸಿದ್ಧ ಕಾಲೇಜು SSKB ಖೂಬಾ ಕಾಲೇಜಿನಲ್ಲಿ, ಅಲ್ಲಿ ನನ್ನ ಪದವಿಯನ್ನು ಮುಗಿಸಿದೆ. ತದನಂತರ ಏನು ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಅಲ್ಲಿ ನನ್ನ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತಹ ಪದವಿಯನ್ನು, ತದನಂತರ ಬೇರೆ ಬೇರೆ ವಿಶೇಷವಾಗಿ MPhil ಆಗಿರ್ಬೋದು, PhD ಆಗಿರ್ಬೋದು, DLit ಆಗಿರ್ಬೋದು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಸಹಿತ ನಾನು ಪಡೆದಿದ್ದೇನೆ. ಈ ಸಂದರ್ಭದಲ್ಲಿ ಬಾಲ್ಯದ ಅನುಭವದಲ್ಲಿ ನಾನು ಈ ಒಂದು ಗ್ರಂಥಾಲಯ ಪದವಿಯನ್ನು ಗಳಿಸ್ತೇನೆ, ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿಯನ್ನು ಸಹಿತ ನಾವು ಮಾಡ್ತೇವೆ ಅಂಥೇಳಿ ನನಗೆ ಅನಿಸಲಿಲ್ಲ.
ನಮ್ಮ ತಂದೆ ತಾಯಿಗಳು ಮೂಲತಃ ನಮ್ಮ ಸತೀಶ ಅಂತಂದ್ರೆ ಒಂದು ಒಳ್ಳೆಯ ಒಬ್ಬ ವೈದ್ಯಾಧಿಕಾರಿ ಆಗ್ಬೇಕು, ಒಂದು ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ ಮೂಲತಃ ಕನ್ಸ್ಕೊಂಡವರು. ತದನಂತರ ನಾನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಏನು ನಾನು ಕಲಿತಂತಹ ಪದವಿಯಲ್ಲಿ ಕಲಿತಂತಹ ಎಲ್ಲ ವಿಷಯಗಳಿಗೂ ಸಹಿತ ಅರ್ಜಿಯನ್ನು ಹಾಕಿದ್ದೆ. ಅಲ್ಲಿ ರಾಜ್ಯಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಜೊತೆಗೆ ಲೈಬ್ರರಿ ಸೈನ್ಸ್ಗೂ ಸಹಿತ ಒಂದು ಅರ್ಜಿಯನ್ನು ಹಾಕಿದ್ದೆ. ಮೊದಲನೇ ಪಟ್ಟಿಯಲ್ಲಿ ನನ್ನ ಮೊದಲ ಹೆಸರು. ಆವಾಗ ನನಗೂ ಒಂಥರ ಕನ್ಫ್ಯೂಷನ್, ಯಾವ ಒಂದು ಸಬ್ಜೆಕ್ಟ್ ಅನ್ನು ಓದಬೇಕು, ಯಾವ ಸಬ್ಜೆಕ್ಟ್ ಅನ್ನು ಓದಿದರೆ ಮುಂದಿನ ದಿನಗಳಲ್ಲಿ ನಮ್ಮ ವ್ಯಕ್ತಿಯ ವಿಕಸನ ಆಗ್ತದೆ, ಜೀವನದಲ್ಲಿ ಶ್ರೇಯಸ್ಸನ್ನು ಯಾವ ರೀತಿ ಸಾಧಿಸಬಹುದು ಅಂತೇಳಿ ನನ್ನ ಅತಿ ಮುಖ್ಯವಾಗಿರ್ತಕ್ಕಂತಹ ಗುರುಗಳು ಡಾಕ್ಟರ್ ವಿ ಟಿ ಕಾಂಬಳೆ ಅಂತ, ಅವರು ಮೂಲತಃ ಬಸವ ಕಲ್ಯಾಣ ಜಿಲ್ಲೆಯವರು. ಅವರು ಗ್ರಂಥಾಲಯ ವಿಜ್ಞಾನದಲ್ಲಿ ಅಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರು ನನಗೆ ಗೈಡ್ ಮಾಡಿದ್ರು, ಸೊ ಸತೀಶ್ ಅವರೇ ನೀವು ದಯವಿಟ್ಟು ನಮ್ಮ ಗ್ರಂಥಾಲಯ ವಿಜ್ಞಾನದಲ್ಲಿ ಪದವಿ ಮಾಡ್ಕೋಬೇಕು, ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ಸೇವೆಯನ್ನು ತಾವು ನೀಡಬಹುದು ಅಂತ ಹೇಳ್ತಾ ಇದ್ರು. ಅಂಥ ಒಂದು ಸಂದರ್ಭದಲ್ಲಿ ಸಹಿತ ಆ ಭಾಗದ ಆ ಒಂದು ನೆನಪನ್ನ, ಆ ಸವಿ ನೆನಪನ್ನ ನಾವು ಮೆಲುಕು ಹಾಕಿದ್ರೆ ನಾನು ಪ್ರೌಢಶಾಲೆ ಏನು ಶಿಕ್ಷಣ. ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ ಅಂತ ಹೇಳಲಿಲ್ಲ ನೀವು? ಹಾ, ನನ್ನ ತಂದೆಯವರು ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ನನ್ನ ತಾಯಿಯವರು ಮನೆಯಲ್ಲಿ ಆಸ್ ಎ ಹೌಸ್ವೈಫ್ ಆಗಿದ್ರು. ಜೊತೆಗೆ ನನ್ನ ಮಕ್ಕಳು ಸಹಿತ ಮೂವರಿದ್ದಾರೆ, ಒಬ್ರು MBBS ಮತ್ತೆ ಇನ್ನೊಬ್ರು ಇಂಜಿನಿಯರಿಂಗ್, ಇನ್ನೊಬ್ರು PUC ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನನ್ನ ಶ್ರೀಮತಿ, ಅವರ ಶ್ರೀಮತಿಯವರ ಸತತ ಪ್ರಯತ್ನ ಮತ್ತೆ ಒಂದು ಮೋಟಿವೇಟ್ ಏನಂತಂದ್ರೆ ಮೋಟಿವೇಟ್ಗೆ ಸಂಬಂಧಪಟ್ಟಂತೆ ನಮ್ಮ ಶ್ರೀಮತಿಯವರು. ಜೊತೆಗೆ ನನಗೆ ಈ ಒಂದು ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಮೂಲ ಕಾರಣ ಅಂದ್ರೆ ನನ್ನ ತಂದೆ ಅವಿರತವಾದಂತಹ ಒಂದು ಪರಿಶ್ರಮದಿಂದ ಇವತ್ತು ಒಂದು ಜ್ಞಾನವೇ ದೇಗುಲ, ಜ್ಞಾನಾರ್ಜನೆಯನ್ನ ಮೂಡಿಸ್ತಕ್ಕಂತಹ ಒಂದು ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಜ್ಞಾನವನ್ನು ಯಾವ ರೀತಿ ಪಸರಿಸಬೇಕು, ಆ ಒಂದು ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ ತಮ್ಗೆ, ನಮ್ಮ ಹಳ್ಳಿಯಿಂದ 28 ಕಿಲೋಮೀಟರ್ ಬಸ್ ಹೋಗ್ತಾರೆ. ಆವಾಗ ನಾವು ನಮ್ಮೆಲ್ಲರೂ ಸ್ನೇಹಿತರು ಅಲ್ಲಿ ಒಂದು ಹಾಸ್ಟೆಲ್ ನಲ್ಲಿ ಇದ್ದಿದ್ದೀವಿ. ಅಲ್ಲಿಗೆ ಹೋಗ್ಬೇಕಂದ್ರೆ ನಮ್ಗೆ ಒಂದೇ ಬಸ್, ಬೆಳಿಗ್ಗೆ 6 ಗಂಟೆಗೆ ಒಂದು ಬಸ್, ಒಂದು ಬಸ್. ಅವಾಗ ತಮ್ಗೆಲ್ರಿಗೂ ಗೊತ್ತು ಸಾರಿಗೆದ ಒಂದು ಸೌಕರ್ಯ ಅವಕಾಶ ಬಹಳಷ್ಟು ಕಡಿಮೆ ಇತ್ತು. ಆವಾಗ ನಾವೇನ್ ಮಾಡ್ತಿದ್ವಿ, 28 ಕಿಲೋಮೀಟರ್ ಒಂದು ನಮ್ಮ ತಂದೆಯವರು ಒಂದು ನನಗೆ ಸೈಕಲ್ ಇಸ್ಕೊಟ್ಟು ಬಿಟ್ಟಿದ್ರು. ಆ ಸೈಕಲ್ ಮೇಲೆ 28 ಕಿಲೋಮೀಟರ್ ಹೋಗಿ ಬರ್ತಿದ್ವಿ. ಅಂತ ಒಂದು ರೋಚಕವಾದಂತಹ ಅನುಭವ. ಅಂದ್ರೆ ನನ್ನ ಜೊತೆಗೆ ಸಹಿತ 4-5 ವಿದ್ಯಾರ್ಥಿಗಳು ಸಹಪಾಠಿಗಳು ಸೇರಿಕೊಂಡು ಸೈಕಲ್ ಅಲ್ಲಿ ಹೋಗಿ ಒಂದು ವಾರ ಅಲ್ಲಿ ಹಾಸ್ಟೆಲ್ ನಲ್ಲಿ ಉಳಿದುಕೊಂಡು ಯಾವ ರೀತಿ ನಾವು ಅಭ್ಯಾಸವನ್ನ ಮಾಡಬೇಕು ಅಂತ ಹೇಳಿ ಅದ್ರ ಏನು ಕಾಲೇಜು ಒಂದು ವ್ಯಾಸಂಗವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಾವು ನಮಗೆ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂತ ವ್ಯವಸ್ಥೆ ಇತ್ತು. ಅಲ್ಲಿಯೂ ಸಹಿತ ಒಂದು ರೂಮ್ ಅಲ್ಲಿ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಎಲ್ಲಾ ಹಾಸ್ಟೆಲ್ಸ್ ಫುಲ್ ಆಗಿರ್ತಿದ್ದು. ನಮಗೆ ಅಲ್ಲೂ ಸಹಿತ ರೂಮ್ ಸೌಲಭ್ಯ ನಮ್ಗೆ ಸಿಗ್ತಿದ್ದಿಲ್ಲ. ನಾವು ಬಾಡಿಗೆ ರೂಪದಲ್ಲಿ ಆಚೆ ಕಡೆ ಪಡೆದು 4 ಜನ ಒಂದೇ ರೂಮ್ ಅಲ್ಲಿ ಇದ್ಕೊಂಡು ಸ್ವತಃ ಅಡುಗೆಯನ್ನ ಮಾಡಿ ಅಂತ ಓದುವ ಪ್ರವೃತ್ತಿಯನ್ನ ನಮ್ಮ ಜೊತೆಗಿದ್ದವರು ಸಹಿತ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಶಿಕ್ಷಕರಾಗಿ ನಮ್ಮ ವಿದ್ಯಾರ್ಥಿಗಳು, ಜೊತೆಗೆ ನನ್ನ ಸಹಪಾಠಿಗಳು ಸಹಿತ ನನ್ನ ಸ್ನೇಹಿತರು ಸಹಿತ ಶಿಕ್ಷಕರಾಗಿ ಕೆಲಸ. ಆಮೇಲೆ ಬೇರೆ ಅಂಚೆ ಇಲಾಖೆ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಇಲಾಖೆಯಲ್ಲಿ ಸಹಿತ ಕೆಲಸ ಮಾಡ್ತಾ ಇದ್ದಾರೆ. ತಾವು ನೇರವಾಗಿ ಗ್ರಂಥಾಲಯ ಇಲಾಖೆಗೆ ಫಸ್ಟ್ ರೆಕ್ರೂಟ್ಮೆಂಟ್ ಆಯ್ತಾ ಅಥವಾ ಬೇರೆ ಇಲಾಖೆನಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದ್ರ ಹೇಗೆ? ಇಲ್ಲ, ನಾನು ನನ್ನ ಒಂದು ಔದ್ಯೋಗಿಕ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತೇನೆ. ಯಾಕಂದ್ರೆ ಮೊದಲನೇದಾಗಿ ನಾನು ಜಸ್ಟ್ ಗ್ರಂಥಾಲಯ ವಿಜ್ಞಾನದ ಪದವಿ ಇನ್ನೂ ನಾಳೆ ಒಂದು ಪೇಪರ್ ಇತ್ತು, ಮುಗಿಸ್ತಾ ಇದ್ದೆ. ನಾಳೆ ಒಂದು ಪೇಪರು ಕ್ಲಾಸಿಫಿಕೇಶನ್ ಅಂತ ಹೇಳಿ ಪತ್ರಿಕೆಯ ಒಂದು ಆನ್ಸರ್ ಬರಿಬೇಕಿತ್ತು. ನಾನು ಇವತ್ತೇ ಒಂದು ನನಗೆ ಆದೇಶ ಬಂತು, ಅಂದ್ರೆ ಒಂದು ದಿನವೂ ಸಹಿತ ನಿರುದ್ಯೋಗದ ಸಮಸ್ಯೆಯನ್ನ ನಾನು ಅನುಭವಿಸಿಲ್ಲ. ಆ ನಿಟ್ಟಿನಲ್ಲಿ
ಸೊ ಅಂಡ್ ಸೊ ಯು ಹ್ಯಾವ್ ಸೆಲೆಕ್ಟೆಡ್ ಆಸ್ ಎ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇನ್ ದ ಪೋಸ್ಟಲ್ ಅಸಿಸ್ಟೆಂಟ್ ಅಂಡ್ ಸಬ್ ಪೋಸ್ಟ್ ಮಾಸ್ಟರ್ ಅಂತ. ನಾನು ಪಿ ಯು ಸಿ ಮೇಲೆ ಅವಾಗ ಅರ್ಜಿಯನ್ನು ಹಾಕಿದ್ದೆ. ಗುಲ್ಬರ್ಗ ವಿಷಯದಲ್ಲಿ ವ್ಯಾಸಂಗ ಮಾಡ್ತಾ. ಆದ್ರೆ ಹರ್ಷ ಚಿತ್ತರಾಗಿ ಇವತ್ತು ಸತೀಶ್ ಕುಮಾರ್ ಅವರು ನಮ್ಮ ಮುಂದೆ ಕೂತಿದ್ದಾರೆ. ಬಹಳ ಒಳ್ಳೆ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ರಿ, ಅನುಭವಗಳನ್ನ ಹೇಳ್ಕೊಳ್ತಾ ಇದ್ದೀರಿ. ಪೋಸ್ಟ್ ಮ್ಯಾನ್ ನ ವೃತ್ತಿ ಬಗ್ಗೆ ಹೇಳ್ತಿದ್ರಿ, ಅದಾದ್ಮೇಲೆ ನವೋದಯಕ್ಕೂ ಕೂಡ ತಾವು ಹೋಗ್ತೀರಿ, ಅದನ್ನ ನೀವು ಅದನ್ನ ಮುಂದುವರಿಸಿ ಸರ್, ನಾವು ಕೇಳೋ ಕುತೂಹಲ ಇದೆ. ಈಗ ನಾನು ಅಂಚೆ ಇಲಾಖೆಯಲ್ಲಿ ಏನು ಸಬ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ ಏನ್ ಕೆಲಸ ಮಾಡ್ತಾ ಇದ್ದೆ. ಪೋಸ್ಟ್ ಮ್ಯಾನ್ ಅಂದ್ರೆ ಅದ್ರ ಕೆಳಗಿನ ಹುದ್ದೆಯವರು. ಪೋಸ್ಟ್ ಮ್ಯಾನ್ ಅಂದ್ರೆ ಯಾರು ಅಂಚೆ ಪತ್ರಗಳನ್ನ ಮತ್ತೆ ಬಂದಂತಹ ಯಾವುದು ರಜಿಸ್ಟ್ರೇಷನ್ ಲೆಟರ್ ಆಗ್ಲಿ ತಲುಪಿಸೋದು, ಅದ್ರ ಮೇಲೆ ಅಂದ್ರೆ ಆ ಒಂದು ಕಚೇರಿಯಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ, ಹೀ ಇಸ್ ದ ಸಬ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ. ಆ ಸಬ್ ಪೋಸ್ಟ್ ಮಾಸ್ಟರ್ ಹುದ್ದೆಯನ್ನ ಅಲಂಕರಿಸಿದಾಗ ಬಹಳಷ್ಟು ಮುಜುಗರ ನನಗೆ. ಯಾಕಂದ್ರೆ ನಾನು ಒಂದ್ ಕಡೆ ಗ್ರಂಥಾಲಯದಲ್ಲಿ ಪದವಿಯನ್ನ ಗಳಿಸಿದ್ದೀನಿ, ಇಲ್ಲಿ ಯಾವ ರೀತಿ ಸಂಬಂಧಗಳನ್ನ ಜೊತೆಗೆ ಸಾಮಾಜಿಕ ಸಂಬಂಧಗಳನ್ನ ಬಿಂಬಿಸ್ತಕ್ಕಂತಹ ಒಂದು ಅಂಚೆ ಪತ್ರವನ್ನ ಬಂದಿದ್ದಾಗ ಯಾವ ರೀತಿ ರವಾನಿಸಬೇಕು, ಯಾವ ರೀತಿ ವಿಷಯಗಳನ್ನ. ಇಂದಿನ ಆಧುನಿಕ ತಂತ್ರಜ್ಞಾನ ಯುಗ, ತಮಗೆಲ್ಲರೂ ಗೊತ್ತಿದ್ದಾಗೆ ಮೊಬೈಲ್ ಯುಗ, ಅಂದು ಸಹಿತ ಯಾವುದೇ ಒಂದು ಸಂದೇಶವನ್ನ ರವಾನಿಸಬೇಕಾದ್ರೆ ನಾವು ಪತ್ರದ ಮೂಲಕನೇ ರವಾನಿಸಬೇಕು. ಅದು ಅಂತರ್ದೇಶೀಯ ಪತ್ರ ಆಗಿರ್ಬಹುದು, ಪೋಸ್ಟ್ ಕಾರ್ಡ್ ಆಗಿರ್ಬಹುದು. ಅವಾಗ ನಾವು ಎಲ್ಲಿಂದೋ ಒಂದು ಸಂದೇಶ ಬರಬೇಕಾಯ್ತಂದ್ರೆ ಓ ಸೋ ಅಂಡ್ ಸೋ ನೀವು ಪತ್ರ ಹಾಕಿದಿರಾ ಅಂತೇಳಿ. ಅವಾಗ ದೂರವಾಣಿನೂ ಇರ್ಲಿಲ್ಲ, ಸಂಪರ್ಕ ಸಾಧನಗಳು ಇರ್ಲಿಲ್ಲ. ಇವತ್ತು ಏನು ನಾವು ಮೊಬೈಲ್ ಮೂಲಕ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಏನು ನೋಡಿ ಎಷ್ಟು ಚೇಂಜಸ್ ಆಗಿದೆ ಸ್ವಲ್ಪ ಕೆಲವೇ ದಿನಗಳಲ್ಲಿ. ಆ ಒಂದು ಮಾತನ್ನು ಹೇಳ್ತಾ ನಿಮ್ಗೆ, ನಾನು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಸವ ಕಲ್ಯಾಣ ಆಗಿರ್ಬೋದು, ಆಮೇಲೆ ಹುಲ್ಸೂರ್ ಆಗಿರ್ಬೋದು, ಆಮೇಲೆ ಜೊತೆಗೆ ರಾಜೇಶ್ವರ ಆಗಿರ್ಬೋದು, ಎಲ್ಲ ಬೀದರ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಶಿಕ್ಷಕರು ಬಂದಾಗ ತಮ್ಮ ಎನ್ ಎಸ್ ಸಿಗಳನ್ನಾಗಿರ್ಬೋದು, ಇಂದಿರಾ ವಿಕಾಸ ಪತ್ರಗಳು ಆಗಿರ್ಬೋದು, ಆಮೇಲೆ ಎಸ್ ಬಿ ಅಕೌಂಟ್ ಅಂತ ಹೇಳಿ ಇರ್ತದೆ, ಆರ್ ಡಿ ಅಕೌಂಟ್ ಅಂತ ಹೇಳಿ ಅವಾಗ ಕಂಪಲ್ಸರಿ ಮಾಡಬೇಕು ಅಂತ ಹೇಳಿತ್ತು. ಅವಾಗ ಈವನ್ ಸಮಯ ಮುಗಿದಾಗಿಲ್ಲೂ ಸಹಿತ ಬೆಳಿಗ್ಗೆ 10-2 ಸಮಯ ಇತ್ತು, ಸಂಜೆಗೆ 5-6 ಪಾಪ ಎಲ್ಲಿಂದಲೂ ಒಬ್ಬ ದೂರದ ವ್ಯಕ್ತಿ, ಶಿಕ್ಷಕರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ನಮ್ಮ ಹತ್ರ ಬರೋರು, ಸರ್ ದಯವಿಟ್ಟು ಇದನ್ನ ಬರಕ್ಕಾಗ್ಲಿಲ್ಲ. ನಾನೇನ್ ಮಾಡ್ತಿದ್ದೆ, ಆಯ್ತು ಬನ್ನಿ ಅಂತ ಹೇಳಿ ಸಮಯ ಮುಗಿದರೂ ಸಹಿತ ಅವರ ಕೆಲಸವನ್ನ ಮಾಡ್ಕೊಡ್ತಾ ಬಹಳಷ್ಟು ಖುಷಿ ಪಡ್ತಾ ಇದ್ರು. ಅದು ಒಂದು ನನಗೆ ಒಂದು ಹೆಮ್ಮೆಯ ಸಂಗತಿ ಅಂತಂದ್ರೆ, ನಾನು ಎಲ್ಲೇ ಆಚೆ ಕಡೆ ಹೋದಾಗ ಸರ್ ದಯವಿಟ್ಟು ಬನ್ನಿ, ನೀವು ನಮ್ಮ ಕೆಲಸವನ್ನು ಮಾಡಿದ್ರಿ, ದಯವಿಟ್ಟು ಊಟ ಟೀ ಕುಡ್ಕೊಂಡು ಹೋಗಿ. ಅಷ್ಟು ಅಂತ ಒಂದು ಸಾಮರಸ್ಯವನ್ನು ಬಿಂಬಿಸ್ತಕ್ಕಂತಹ ಒಂದು ಅಂಚೆ ಇಲಾಖೆಲ್ಲ ನಿಜಕ್ಕೂ ನನಗೆ ಸಮಾಜದಲ್ಲಿ ಯಾವ ರೀತಿ ಸೇವೆಯನ್ನು ನೀಡಬೇಕು ಅಲ್ಲಿಂದಲೇ ನನ್ನ ಸೇವಾ ಅನುಭವ ಒಂದು ಪ್ರಾರಂಭವಾಯಿತು. ತದನಂತರ ನಾನು ಅದು ಆದ್ಮೇಲೆ ಅಲ್ಲಿ 2 ಸೇವೆ ಆದ್ಮೇಲೆ ಅಲ್ಲಿಂದ ರಾಜೀನಾಮೆ ಏನು ಕೊಟ್ಟು ನಾನು ಜವಾಹರ್ ನವೋದಯ ವಿದ್ಯಾಲಯಕ್ಕೆ, ಕೇಂದ್ರ ಸರ್ಕಾರದ ಒಂದು ಅಧೀನದ ಸಂಸ್ಥೆ ಆದಂತ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಬಂದೆ. ಅಲ್ಲಿ ಗ್ರಂಥಪಾಲಕನಾಗಿ ಜೊತೆಗೆ ಮಾರಲ್ ಸ್ಟೋರೀಸ್, ಯಾವ ರೀತಿ ಜೀವನದಲ್ಲಿ ಮಕ್ಕಳಿಗೆ ಯಶಸ್ಸನ್ನು ಸಾಧಿಸಲು ಸಾಧ್ಯ ಅಂತ ಹೇಳಿ ಗುಲ್ಬರ್ಗಾದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಅದು ಅಲ್ಲಿ 93 ಅಂಚೆ ಇಲಾಖೆಯಲ್ಲಿ 95 2004 ಸಹಿತ ಇಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಏನು ಜವಾಹರ್ ನವೋದಯ, ತಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ವಿದ್ಯಾಲಯಗಳು, ಶ್ರೇಷ್ಠ ಒಂದು ಏನು ಶಿಕ್ಷಣ ಕೊಡ್ತಕ್ಕಂತಹ ಶಾಲೆ ಅಂತಂದ್ರೆ ಕೇಂದ್ರೀಯ ವಿದ್ಯಾಲಯ ಮತ್ತೆ ಜವಾಹರ್ ನವೋದಯ ವಿದ್ಯಾಲಯಗಳು. ಇವತ್ತು ಅಲ್ಲಿ ಸೇವೆ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ನನ್ನ ಅಲ್ಲಿ ವಿದ್ಯಾರ್ಥಿಗಳು ಇವತ್ತು IAS ಆಗಿದ್ದಾರೆ, IPS ಆಗಿದ್ದಾರೆ, ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಸಾಕಷ್ಟು ಜನ ಆಗಿದ್ದಾರೆ ನನ್ನ ಕೈಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು. ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ ಅವರು, ಗ್ರಂಥಗಳನ್ನ ಒದಗಿಸಿಕೊಡದವ್ರು ಅಂದ್ರೆ ಹೊಸಮನಿ ಸರ್ ಅಂತ ಹೇಳ್ತಾರೆ. ಬಹಳಷ್ಟು ಖುಷಿ ಅನಿಸ್ತು. ಇಲ್ಲಿಯೂ ಸಹಿತ ಬೆಂಗಳೂರಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ಸಹಿತ ಬಹಳಷ್ಟು ವಿದ್ಯಾರ್ಥಿಗಳು ಇದ್ದಾರೆ. ಖಂಡಿತ. ಏನ್ ನೋಡಿ, ನಾವು ಏನ್ ಹುದ್ದೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಆ ಹುದ್ದೆಯಲ್ಲಿ ಇದ್ದಾಗ ನಾವು ನಡೆದುಕೊಳ್ಳುವಂತಹ ರೀತಿ, ನಾವು ಹೇಗೆ ಎಲ್ರಿಗೂ ಉಪಕಾರಿ ಆಗಬಲ್ಲೆವು. ನಮ್ಗೆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಲೆ ಮಾಡಕ್ಕಾಗಲ್ಲ ಸರ್, ಮಾನವೀಯ ಸಂಬಂಧಗಳು ಬಹಳ ಮುಖ್ಯ ಆಗ್ತವೆ. ಅದು ಎಲ್ರಿಗೂ ಸಾಧ್ಯ ಆಗೋದು, ಯಾರ್ದು ಒಂದು ಆತ್ಮ ಸುಂದರವಾಗಿರುತ್ತಲ್ಲ ಅವರು ಅದು ಕೆಲಸ.
ಅದು ಕಾರಣ ನೀವು ಮಾಡಕ್ ಸಾಧ್ಯ ಆಗಿದೆ ಅಂತ ಅನ್ಕೊಳ್ತೀವಿ. ಸರಿ, ಇನ್ನು ಗ್ರಂಥಾಲಯಕ್ಕೆ ಬಂದ್ಬಿಡೋಣ. ಗ್ರಂಥಾಲಯದಲ್ಲಿ ಎಷ್ಟು ಕೆಲಸಗಳನ್ನು ತಾವು ಮಾಡಿದ್ದೀರಿ, ಆದ್ರೆ ಬೇಸಿಕ್ ಆಗಿ ಮಾತಾಡ್ಬೇಕು ಅಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಈ ಗ್ರಂಥಾಲಯಗಳಲ್ಲಿ ಎಷ್ಟು ರೀತಿ ಇದಾವೆ ಗ್ರಂಥಾಲಯಗಳು, ಗ್ರಂಥಾಲಯಗಳು ಎಷ್ಟು ಮುಖ್ಯ, ಮತ್ತೆ ಗ್ರಂಥಾಲಯ ಕಾಯ್ದೆ ಅಂತ ಕೂಡ ಇದೆ, ಅದ್ರ ಬಗ್ಗೆ ನೀವು. ಈಗ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಾನು 2004 ಗ್ರಂಥಾಲಯ ಇಲಾಖೆ ಪ್ರಪ್ರಥಮವಾಗಿ ಗುಲ್ಬರ್ಗಾದಲ್ಲಿ ನನಗೆ ಒಂದು ಸ್ಥಳ ನಿಯುಕ್ತಿ ಮಾಡಲಾಯಿತು. ಅಲ್ಲಿರ್ತಕ್ಕಂಥ ಒಂದು ನಗರ ಕೇಂದ್ರ ಗ್ರಂಥಾಲಯ, ಅಲ್ಲಿ ಒಂದು ಸೇವೆ ಮಾಡ್ತಕ್ಕಂತಹ ಒಂದು ಸಂದರ್ಭ ಒದಗಿ ಬಂತು. ಅದರ ಜೊತೆಗೆ ಗುಲ್ಬರ್ಗಾದ ಪಕ್ಕದಲ್ಲಿ ಇರತಕ್ಕಂಥ ಬೀದರ್ ಜಿಲ್ಲೆಯ ಮುಖ್ಯ ಗ್ರಂಥಾಲಯ ಅಧಿಕಾರಿ ಎಡಿಷನಲ್ ಚಾರ್ಜ್, ಹೆಚ್ಚುವರಿ ಚಾರ್ಜ್ ಅನ್ನು ಮಾಡ್ತಕ್ಕಂಥ ಸಂದರ್ಭ. ಅದರ ಜೊತೆಗೆ ರಾಯಚೂರು ಜಿಲ್ಲೆಯ ಹೆಚ್ಚುವರಿ ಮುಖ್ಯ ಗ್ರಂಥಾಲಯಾಧಿಕಾರಿಗೆ ಕೆಲಸ ಮಾಡತಕ್ಕಂಥ ಸಂದರ್ಭ ಒದಗಿ ಬಂದಾಗ ನಿಜಕ್ಕೂ ನನಗೆ ಅತೀವ ಸಂತಸ ಅನಿಸ್ತದೆ. ಅಂದ್ರೆ ಓ, ಈಗ ನಾನು ನೊಂದಿಗೆ ಆ ಒಂದು ಶಿಥಿಲಾವಸ್ಥೆಯಲ್ಲಿದ್ದಂಥ ಗ್ರಂಥಾಲಯ ಕಟ್ಟಡವನ್ನು ಕಟ್ಟಿ ಒಂದು ಕೆಡವಿ ಇವತ್ತು ಅತ್ಯುತ್ತಮವಾದಂತಹ ಮಾದರಿ ಗ್ರಂಥಾಲಯ ಅಂತೇಳಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ನಿರ್ಮಾಣ ಆಗಿದೆ. ಈಗ 3ನೇ ಹಂತ ಸಹಿತ ನಿರ್ಮಾಣ ಹಂತದಲ್ಲಿ ಇದೆ. ಈ ಸಂದರ್ಭದಲ್ಲಿ ಆ ಗ್ರಂಥಾಲಯದಲ್ಲಿ ಇರ್ತಕ್ಕಂತಹ ಸೇವೆ ನೀಡ್ತಕ್ಕಂತಹ ಸಂದರ್ಭದಲ್ಲಿ ಗುಲ್ಬರ್ಗಾದಲ್ಲಿ ಸುಮಾರು 35 ವಾರ್ಡ್ಗಳಿದ್ದಾವೆ. ಎಲ್ಲಾ ವಾರ್ಡ್ಗಳಿಗೂ ಸಹಿತ ಹೆಚ್ಚು ಗ್ರಂಥಾಲಯಗಳನ್ನ ಮಾಡಬೇಕು ಅಂತ ಹೇಳಿ ಅಂದಾಗ ವಾರ್ಡ್ಗೆ ಸಂಬಂಧಪಟ್ಟಂತಹ ಅಲ್ಲಿ ಜನರು ಸಹಿತ ಸಾರ್ವಜನಿಕರು ನಮ್ಮ ಹತ್ರ ಬರ್ತಿದ್ರು. ಅಲ್ಲಿಯೂ ಸಹಿತ ಹೊಸ ಹೊಸ ಗ್ರಂಥಾಲಯಗಳನ್ನ ಆರಂಭಿಸೋದ್ರ ಮೂಲಕ ವಿಶೇಷವಾಗಿ ಪೊಲೀಸ್ ಇದರಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಗ್ರಂಥಾಲಯ, KSRPಗೆ ಸಂಬಂಧಪಟ್ಟಂತೆ KSRPಯಲ್ಲೂ ಗ್ರಂಥಾಲಯ, ಬಯಲು ಗ್ರಂಥಾಲಯ ಅಂತ ಹೇಳಿ ಮಾಡಿದ್ವಿ. ಬಹಳಷ್ಟು ಅತ್ಯುತ್ತಮ ಮೆಚ್ಚುಗೆಗೆ ಪಾತ್ರವಾದಂತಹ ಬಯಲು ಗ್ರಂಥಾಲಯ. ಏನು ಬೆಳಗ್ಗೆ ವಾಕಿಂಗ್ ಬರ್ತಾರೆ, ಆ ವಾಕಿಂಗ್ ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಜನರು ಏನು ಪತ್ರಿಕೆ ಓದೋದಾಗ್ಲಿ, ಬೆಳಿಗ್ಗೆ ಬೆಳಿಗ್ಗೆ 6-7 ಗಂಟೆಗೆನೆ ಪತ್ರಿಕೆ ಓದೋದು, ಆಮೇಲೆ ಮ್ಯಾಗಝಿನ್ಸ್ ಗಳನ್ನ ಓದೋದು, ಬೆಳಿಗ್ಗೆ ಬೆಳಿಗ್ಗೆ ತಮ್ಮ ಜ್ಞಾನದ ರಸದೌತಣವನ್ನ ಜ್ಞಾನಾರ್ಜನೆಯ ಜ್ಞಾನಾರ್ಜನೆಯನ್ನ ಒಂದು ಏನು ತಲೆಯಲ್ಲಿ ತಾವು ಹೇಳದಂಗೆ ಬೆಳಗ್ಗೆ ದೇಶ ಸುತ್ತು ಇಲ್ಲವೇ ಪುಸ್ತಕ ಕೋಶ ಓದು ಅಂತ ಹೇಳ ಆ ಮಾತು ನಿಜಕ್ಕೂ ಇವತ್ತಿನ ಇಂದಿನ ಆಧುನಿಕ ಯುಗದಲ್ಲಿ ಸಹಿತ ಆ ಒಂದು ಬಯಲು ಗ್ರಂಥಾಲಯ ಬಹಳಷ್ಟು ಮೆಚ್ಚುಗೆಯನ್ನು ಪಡೀತು. ಅದ್ರ ಜೊತೆಗೆ ಏನು ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ, ನಮ್ಮ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ 1965 ಜಾರಿಗೆ ಬಂತು. ಇವತ್ತು ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆಗಳು ಇದ್ದಾವೆ. ಇಂದಿಗೂ ಸಹಿತ ಕೇವಲ 22 ರಾಜ್ಯಗಳಲ್ಲಿ ಮಾತ್ರ ಸಾರ್ವಜನಿಕ ಗ್ರಂಥಾಲಯಗಳ ಕಾಯ್ದೆಗಳು ಇದ್ದಾವೆ. ಪ್ರಪ್ರಥಮವಾಗಿ ನಮ್ಮ ಏನು ನಮ್ಮ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಅಂತೇಳಿ ನಾವು ಕರಿತೀವಿ ಡಾಕ್ಟರ್ SR ರಂಗನಾಥನ್. ಇಡೀ ದೇಶದಲ್ಲಿಯೇ ಡಾಕ್ಟರ್ SR ರಂಗನಾಥನ್ ರವರು ಗ್ರಂಥಾಲಯ ವಿಜ್ಞಾನದ ಪಿತಾಮಹರಾಗಿದ್ದಾರೆ. ಬೇರೆ ಬೇರೆ ರಾಜ್ಯಶಾಸ್ತ್ರಕ್ಕೆ ಅರಿಸ್ಟಾಟಲ್, ಬೇರೆ ಬೇರೆ ಏನು ವಿಜ್ಞಾನಕ್ಕೆ ಏನು ಪಿತಾಮಹರಿರ್ತಾರೆ. ನಮ್ಮ ಗ್ರಂಥಾಲಯಕ್ಕೂ ಗ್ರಂಥಾಲಯ ಅಭಿವೃದ್ಧಿಯಡೆಗೆ ಬೇರೆ ಬೇರೆ ಕೃತಿಗಳನ್ನು ಬರೆದಂತಹ ಯಾವ ರೀತಿ ನಾವು ಗ್ರಂಥಗಳನ್ನ ವರ್ಗೀಕರಿಸಬೇಕು, ಸೂಚೀಕರಿಸಬೇಕು, ಆಮೇಲೆ ಬೇರೆ ಬೇರೆ ವಿಷಯಗಳನ್ನ ನಮ್ಮ ಗ್ರಂಥಾಲಯದಲ್ಲಿರ್ತಕ್ಕಂತಹ ಏನು ಸಂದರ್ಭ ಗ್ರಂಥಗಳಾಗಿರ್ಬೋದು, ಬೇರೆ ಬೇರೆ ಪುಸ್ತಕಗಳಾಗಿರ್ಬೋದು, ಯಾವ ರೀತಿ ನಾವು ಗ್ರಂಥಾಲಯಕ್ಕೆ ಗ್ರಂಥ ಏನು ಬರ್ತಕ್ಕಂಥ ಓದುಗರಿಗೆ ಯಾವ ರೀತಿ ಒದಗಿಸಬೇಕು ಅಂತೇಳಿ ಎಲ್ಲವನ್ನು ನಾವು ಗ್ರಂಥಾಲಯ ವಿಜ್ಞಾನದಲ್ಲಿ ಕಲಿತು ಬಿಡ್ತೇವೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆಯಲ್ಲಿ ಗ್ರಂಥಾಲಯಗಳಿಗೆ ಬರ್ತಕ್ಕಂತಹ ಏನು ನಮ್ಮ ಆಸ್ತಿ ತೆರಿಗೆ ಮೇಲೆ ಕರ ಬರ್ತದೆ, ಆ ಗ್ರಂಥಾಲಯ ಕರದಲ್ಲಿ ಬಂದಂತಹ ಮೊತ್ತದಲ್ಲಿ ನಾವು ಗ್ರಂಥಾಲಯಕ್ಕೆ ಬೇಕಾದಂತಹ ಪುಸ್ತಕಗಳನ್ನ ಮೂಲಭೂತ ಸೌಲಭ್ಯಗಳನ್ನು ಸಹಿತ ಈ ಸಂದರ್ಭದಲ್ಲಿ ಒದಗಿಸಿಕೊಡ್ತಾ ಇದೆ. ಸಂಪೂರ್ಣವಾದಂತಹ ಕಾಯ್ದೆಯ ಸ್ವರೂಪ ಏನ್ ಹೇಳ್ತಂದ್ರೆ ಗ್ರಂಥಾಲಯ ಅಭಿವೃದ್ಧಿಯಡೆಗೆ ನಾವು ಯಾವ ರೀತಿ ಸಾಗಬೇಕು, ಆಮೇಲೆ ಯಾವ ರೀತಿ ಪ್ಯಾಟರ್ನ್ ಇರ್ತದೆ ಅಧಿಕಾರಿಗಳ ಆಗಿರ್ಬೋದು, ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಗ್ರಂಥಾಲಯಗಳು ಕಾರ್ಯನಿರ್ವಹಿಸಬೇಕು, ಆಮೇಲೆ ನಗರ ಭಾಗದಲ್ಲಿ ಜಿಲ್ಲಾ ಭಾಗ ಒಟ್ಟಾರೆಯಾಗಿ ಗ್ರಂಥಾಲಯವನ್ನ ನಡೆಸುವಂತಹ ಒಂದು ಕೆಲಸಕ್ಕೆ ಅದು ಮಾರ್ಗದರ್ಶನವನ್ನು ಸರ್. ಗ್ರಂಥಾಲಯಗಳ ವಿಭಾಗಗಳ ಇದ್ರ ಬಗ್ಗೆ ಕೇಳಿದೆ, ಎಷ್ಟು ವಿಧಗಳಿದಾವೆ ಇವತ್ತು ಗ್ರಂಥಾಲಯಗಳಲ್ಲಿ? ಪ್ರಕಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ
ಅಕಾಡೆಮಿಕ್ ಶೈಕ್ಷಣಿಕ ಗ್ರಂಥಾಲಯಗಳು ಅಂದ್ರೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಈ ಗ್ರಂಥಾಲಯಗಳನ್ನ ನಾವು ಶೈಕ್ಷಣಿಕ ಗ್ರಂಥಾಲಯಗಳು ಅಕಾಡೆಮಿಕ್ ಲೈಬ್ರರೀಸ್ ಅಂತ ಹೇಳಿ ಕರಿತೀವಿ. ಎರಡನೇದಾಗಿ ವಿಶಿಷ್ಟ ಗ್ರಂಥಾಲಯಗಳು ಅಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಈ ದೂರದರ್ಶನ ಆಗಿರ್ಬೋದು, AIR ಆಗಿರ್ಬೋದು, ಕೆಲವೊಂದು ಬ್ರೈಲ್ ವಿಭಾಗ ಆಗಿರ್ಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಸಹಿತ ವಿಶಿಷ್ಟವಾಗಿರ್ತದೆ. ಕೆಲವೊಂದು ರಿಸರ್ಚ್ ಸೆಂಟರ್ ಆಗಿರ್ಬೋದು, ಟಾಟಾ ಇನ್ಸ್ಟಿಟ್ಯೂಟ್, ಎಸ್ ಎಸ್, ಇಟ್ ಈಸ್ ರಿಲೇಟೆಡ್ ಟು ಸ್ಪೆಷಲ್ ಲೈಬ್ರರೀಸ್ ಅಂತ ಹೇಳಿ ನಾವು ಕರಿತೀವಿ. ಅಂತ ಇದಕ್ಕೆ ವಿಶಿಷ್ಟ ಗ್ರಂಥಾಲಯಗಳು ಅಂತ. ಮೂರನೇದಾಗಿ ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳು, ಇಲ್ಲಿ ಎಲ್ಲನೂ ಇರ್ಬೋದು. ಮೂರನೇದಾಗಿ ಸಾರ್ವಜನಿಕ ಗ್ರಂಥಾಲಯಗಳು, ಸಾರ್ವಜನಿಕರಿಗೆ ಮೀಸಲಿಟ್ಟಿರ್ತಕ್ಕಂತ ಈ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯಗಳು. ಆಮೇಲೆ ನಾಲ್ಕನೇದಾಗಿ ಆಯಾ ಒಂದು ರಾಷ್ಟ್ರಕ್ಕೆ ಒಂದು ರಾಷ್ಟ್ರೀಯ ಗ್ರಂಥಾಲಯ ಅಂತ ಹೇಳಿ ಇರ್ತದೆ. ಅದು ನಮ್ಮ ದೇಶದಲ್ಲಿ ಪ್ರತಿಯೊಂದು ದೇಶಕ್ಕೆ ಒಂದು ರಾಷ್ಟ್ರೀಯ ಗ್ರಂಥಾಲಯ, ಅದು ನಮ್ಮ ದೇಶದಲ್ಲಿ ಕೋಲ್ಕತ್ತಾದಲ್ಲಿ ಇದೆ ರಾಷ್ಟ್ರೀಯ ಗ್ರಂಥಾಲಯ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಆಯಾ ಕ್ಯಾಪಿಟಲ್ ಸಿಟಿ ಆಗಿರ್ಬೋದು, ಆಯಾ ಮೂಲ ಸ್ಥಳದಲ್ಲಿ ಸಹಿತ ಗ್ರಂಥಾಲಯಗಳು ಕಾರ್ಯನಿರ್ವಹಿಸ್ತಾ ಇದೆ. ತಾವು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಓದುಗರನ್ನ ಆಕರ್ಷಿಸೋದಕ್ಕೆ ಯಾವ್ಯಾವ ಕ್ರಮಗಳನ್ನ ತಗೊಂಡಿದ್ದೀರಾ? ಈ ಬುಕ್ ಕಲ್ಚರ್ ಅಂತ ನಾವೇನ್ ಹೇಳ್ತೀವಿ, ಪುಸ್ತಕ ಸಂಸ್ಕೃತಿಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಯೋಜನೆಗಳನ್ನ ಮಾಡ್ತಾ ಇದ್ದೀರಾ? ಇವತ್ತು ಪುಸ್ತಕಗಳು ಬದುಕಿನ ದಾರಿದೀಪಗಳಂತೇಳಿ ನಾವೇನು ಕರಿತೀವಿ. ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಗ್ರಂಥಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿ. ಅಂದ್ರೆ ನಾವು ನಮ್ಮ ನಾಡಿನ ಸಂಸ್ಕೃತಿಯನ್ನ ಏನು ಅವಲೋಕಿಸಬೇಕಾದ್ರೆ ನಾವು ಗ್ರಂಥ ಮಾತ್ರ ಸಾಧ್ಯ. ಅಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳಿದ್ರೆ, ತಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ, ಯಾವ ದೇಶದಲ್ಲಿ ದೇವಾಲಯಗಳಿಗಿಂತ ಗ್ರಂಥಾಲಯಗಳು ಪ್ರಾರಂಭವಾಗ್ತದೋ ಆ ದೇಶ ಅತ್ಯಂತ ಸುಶಿಕ್ಷಿತ ಮತ್ತೆ ಸಮೃದ್ಧ ರಾಷ್ಟ್ರ ಅಂತ ಹೇಳಿ ನಾವು ಕರಿತೀವಿ. ಬಹಳ ಒಳ್ಳೆ ಮಾತು, ಖಂಡಿತ. ಅದೇ ರೀತಿ ದೇವನೂರು ಮಹಾದೇವರವರು ತಮ್ಮ ಒಂದು ಕೃತಿಯಲ್ಲಿ ಹೇಳ್ತಾರೆ, ತಮ್ಮ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಲ್ಲಿ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ನಮಗೆ ಪ್ರತಿಫಲ ಕೊಟ್ಟೇ ಕೊಡ್ತದೆ ಅಂತ. ಅಂದ್ರೆ ಇವತ್ತು ನಾವು ಓದಿದಂತಹದ್ದನ್ನ ಮುಂದೆ ಹೆಮ್ಮರವಾಗಿ ಅದನ್ನ ಯಾವ ರೀತಿ ಶ್ರೇಯಸ್ಸನ್ನ ಪಡೆದುಕೊಳ್ಳುತ್ತದೆ ಅಂತೇಳಿ ದೇವನೂರು ಮಾದರು ಬಹಳಷ್ಟು ಚೆನ್ನಾಗಿ ಆ ಒಂದು ಎದೆ ಬಿದ್ದ ಅಕ್ಷರ ಎಂಬ ಕೃತಿಯಲ್ಲಿ ಹೇಳಿದ್ದಾರೆ. ಇವತ್ತು ತಾವು ಹೇಳದ ಹಾಗೆ ನಮ್ಮ ಗ್ರಂಥಾಲಯದಡಿಗೆ ಓದುಗರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ನಾವು ಏನು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತೇವೆ. ಇವತ್ತು November 14-20 ಏನು ನಮ್ಮ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದ ಯುನೆಸ್ಕೋದ ಒಂದು ಸಹಭಾಗಿತ್ವದೊಂದಿಗೆ 1994 ನಮ್ಮ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನು ಗ್ರಂಥಾಲಯದೆಡೆಗೆ ಆಕರ್ಷಿಸಲು ಓದುಗರಿಗೆ ವೈವಿಧ್ಯಮಯವಾದಂಥ ಸ್ಪರ್ಧೆಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ವಿಶೇಷವಾಗಿ ಮಕ್ಕಳಿಗೆ ಭಾಷಣ ಸ್ಪರ್ಧೆ ಆಗಿರ್ಬೋದು, ಕತೆ ಹೇಳುವ ಸ್ಪರ್ಧೆ ಆಗಿರ್ಬೋದು, ಆಮೇಲೆ ಚಿತ್ರಕಲಾ ಸ್ಪರ್ಧೆ ಆಗಿರಬಹುದು, ಜನಪದ ಗೀತೆ ಸ್ಪರ್ಧೆ ಆಗಿರಬಹುದು, ಹಲವಾರು ಸ್ಪರ್ಧೆಗಳನ್ನು ನಾವು ಗ್ರಂಥಾಲಯದೆಡೆಗೆ ಆಕರ್ಷಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತು ನಾನು ನಿಮಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಪುಸ್ತಕ ದಾನ ಅಭಿಯಾನ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲೂ ಸಹಿತ ನಮ್ಮ ಗ್ರಂಥಾಲಯದಲ್ಲಿ ಪುಸ್ತಕ ದಾನ ಅಭಿಯಾನದ ಜೊತೆಗೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಏನು 5 ವಲಯಗಳಿದ್ದಾವೆ. 5 ವಲಯಗಳಡಿಯಲ್ಲಿ ಸುಮಾರು ಬೆಂಗಳೂರಿನಲ್ಲಿ ಇರತಕ್ಕಂಥ 198 ವಾರ್ಡ್ಗಳ ಪೈಕಿ 200 ಗ್ರಂಥಾಲಯಗಳಿದ್ದಾವೆ. ಏನು ಪೂರ್ವ, ಪಶ್ಚಿಮ, ಕೇಂದ್ರ, ಉತ್ತರ, ದಕ್ಷಿಣ, ಈ ಎಲ್ಲಾ ವಲಯಗಳಲ್ಲಿ ಸಹಿತ ಅಲ್ಲಿ ಬರ್ತಕ್ಕಂಥಗಳಲ್ಲಿ ಈ ಪುಸ್ತಕ ದಾನ ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಇವತ್ತು ಕಾರ್ಪೊರೇಟ್ ವಲಯದವರು ಮಾಲ್ಗಳಿಗೆ ಭೇಟಿಯನ್ನ ನೀಡ್ತಾರೆ. ಇವತ್ತು ಪ್ರಸಿದ್ಧ ಸಾಹಿತಿಗಳು ಬರೆದಂತಹ ಕೃತಿಗಳು ಇವತ್ತು ನಮಗೆ ಬಂದಿದ್ದಾವೆ ನೋಡಿ. ಅಲ್ಲ ಸರಿ, ಯಾಕಂದ್ರೆ ಈಗ ನಾವು ಎಂಥ ಯುಗದಲ್ಲಿ ಇದ್ದೀವಿ, ಎಲ್ಲವೂ ಕೂಡ ಮಾಲ್ಗಳಿಗೀಗ ಸಾಮಾನ್ಯರಿಂದ ಹಿಡಿದು ಕಾರ್ಪೊರೇಟರ್ ನೀವು ಹೇಳಿದ್ರಲ್ಲ, ಅಂತವ್ರೆಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ನಮ್ಮ ಜವಾಬ್ದಾರಿ ಎಷ್ಟಿವತ್ತು ಜಾಸ್ತಿ ಆಗಿದೆ ಅಂತಂದ್ರೆ, ಎಲ್ಲೆಲ್ಲಿ ನಮಗೆ ಅವಕಾಶಗಳು ಸಿಗ್ತಾವೆ ಅಂತ ಹೇಳಿ ನಾವು ಕಣ್ ತೆರೆದು
ಸಾಲ್ಗಳನ್ನ ನೀವು ಚೆನ್ನಾಗಿ ಗುರಿ ಇಟ್ಟು ಟಾರ್ಗೆಟ್ ಮಾಡಿದೀರಾ ನೀವು. ಮತ್ತೆ ಸಾಕಷ್ಟು ಜನ ಓದಂತ ಪುಸ್ತಕಗಳು ಹಾಗೆ ಹೋಗ್ತಾ ಇರ್ತವೆ ಸರ್, ಇದು ಬಹಳ ಒಳ್ಳೆ ಕೆಲಸ ಮಾಡಿದಿರ ಅಂತ ಹೇಳಿ ನಮಗೆ. ಇವತ್ತು ನೋಡಿ, ಈ ತಿಂಗಳು ಕಳೆದ 5ನೇ ತಾರೀಕಿಗೆ ನಾವು ಗರುಡಮಾಲ್ ಅಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಅಲ್ಲಿ ಬಹಳಷ್ಟು ಒಳ್ಳೆಯ ನಮಗೆ ಸಕ್ರಿಯವಾದಂತಹ ಸ್ಪಂದನ ಸಿಕ್ತು. ಸುಮಾರು 400+ ಪುಸ್ತಕಗಳು ನಾವು ಸ್ವೀಕೃತಿ ಆದವು. ತದನಂತರ ನೆಕ್ಸ್ಟ್ 11ನೇ ತಾರೀಕಿಗೆ ನಾವು ನಮ್ಮ ಏನು ಗೋಪಾಲನ್ ಮಾಲ್ ಅಲ್ಲಿ, ಪಶ್ಚಿಮ ವಲಯದ ಗೋಪಾಲನ್ ಮಾಲ್ ಅಲ್ಲಿ, ಅಲ್ಲಿ 500+ ಪುಸ್ತಕಗಳು ಬಂತು. ಇವತ್ತು ಏನು 15ನೇ ತಾರೀಕಿಗೆ ಎಲಿಮೆಂಟ್ಸ್ ಮಾಲ್ ಅಲ್ಲಿ ಆ ಕಾರ್ಯಕ್ರಮವನ್ನು ಸಹಿತ ಇಟ್ಟಿದ್ದೇವೆ. ಬೆಳಗ್ಗೆ 11 ಗಂಟೆಗಿದೆ. ಅಲ್ಲಿ ಒಂದು ಸಪ್ತಾಹದ ಅಂಗವಾಗಿ ಸಪ್ತಾಹದ ಕಾರ್ಯಕ್ರಮದ ಉದ್ಘಾಟನೆಯ ಜೊತೆಗೆ ನಮ್ಮ ಗ್ರಂಥಾಲಯದಡಿಗೆ ಓದುಗರನ್ನು ಆಕರ್ಷಿಸಲು ಪುಸ್ತಕ ದಾನ ಅಭಿಯಾನದ ಜೊತೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನ ನೋಂದಾವಣೆ ಮಾಡುವ ಮೂಲಕ ಸದಸ್ಯತ್ವ ನೋಂದಣಿ ಅಭಿಯಾನ ಸಹಿತ ನಾವು ಈ ಸಂದರ್ಭದಲ್ಲಿ ಯಾವ ರೀತಿ ಸದಸ್ಯರನ್ನ ಗ್ರಂಥಾಲಯಕ್ಕೆ ಆಗಬೇಕು ಅಂತ ಹೇಳಿ ಸಾಮಾನ್ಯ ಓದುಗರಿಗೆ ಸಹಿತ ನಾವು ತಿಳಿಸ್ತಕ್ಕಂತಹ ಇಂದಿನ ಆಧುನಿಕ ಯುಗದಲ್ಲಿ ಕೇವಲ ನಮ್ಮಲ್ಲಿ ಸದಸ್ಯತ್ವ ಅಂದ್ರೆ ಗ್ರಂಥಾಲಯಕ್ಕೆ ಸದಸ್ಯರ ಆಗ್ಬೇಕಂತಂದ್ರೆ ಬೆಂಗಳೂರಿನಲ್ಲಿ ಮತ್ತೆ ಕೆಲವೊಂದು ನಗರಗಳಲ್ಲಿ 100 ರೂಪಾಯಿ ಮಾತ್ರ ಸದಸ್ಯತ್ವದ ಫೀ ಇರ್ತದೆ. ಅದು ಸಹಿತ ಸಂಪೂರ್ಣವಾಗಿ ಮರಳಿ ಕೊಡುವಂತ ರೀಫಂಡೆಬಲ್ ಅಮೌಂಟ್. ನೀವು ಇವತ್ತು ಸದಸ್ಯರಾದ್ರೆ ಮತ್ತೆ ನೀವು ಓದ ಪುಸ್ತಕಗಳನ್ನ ಪುಸ್ತಕಗಳನ್ನು ಕೊಡ್ತೀವಿ 100 ರೂಪಾಯಿಗೆ ಮೆಂಬರ್ಶಿಪ್ ತಗೊಂಡವ್ರಿಗೆ ಮೂರು ಪುಸ್ತಕಗಳನ್ನು 15 ದಿವಸದ ಮಟ್ಟಿಗೆ ಕೊಡ್ತೀವಿ. ಆ 15 ದಿವಸ ಆದ್ಮೇಲೆ ಮತ್ತೆ ತಿರ್ಗಾ ನಮಗೆ ಮರಳಿ ಕೊಡ್ಬೇಕು. ನಿಮ್ಮ ಸದಸ್ಯತ್ವ ಯಾವಾಗ ರದ್ದು ಮಾಡಿದ್ರೆ ನಿಮ್ಮ 100 ರೂಪಾಯಿನ ನಿಮಗೆ ನಾವು ವಾಪಸ್ ಕೊಡ್ತೀವಿ. ಸಂಪೂರ್ಣವಾಗಿ ಉಚಿತವಾದಂತಹ ಸೇವೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಪುಸ್ತಕ ದಾನ ಅಭಿಯಾನ ಮತ್ತೆ ಸದಸ್ಯತ್ವ ನೋಂದಣಿ ಅಭಿಯಾನ ನಾವು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ನಿಮಿತ್ತ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಜಿಲ್ಲೆ ನಗರ ಕೇಂದ್ರ ಗ್ರಂಥಾಲಯ ಮತ್ತೆ ಮಕ್ಕಳ ಗ್ರಂಥಾಲಯ, ಅಲೆಮಾರಿ ಮತ್ತು ಕೊಳಚೆ ಪ್ರದೇಶಗಳಿಗಿರ್ತಕ್ಕಂತಹ ಗ್ರಂಥಾಲಯ, ಸುಮಾರು 6,798 ಗ್ರಂಥಾಲಯಗಳಲ್ಲೂ ಸಹಿತ ಇಂತಹ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಬಹಳ ಅಂದ್ರೆ ಇದಕ್ಕೆ ನಾವು ಕೇಳೋದಕ್ಕೆ ನಮಗೆ ಬಹಳ ಸುಲಭ ಅನ್ಸುತ್ತೆ, ಆದ್ರೆ ಇದಕ್ಕೋಸ್ಕರ ನೀವು ಎಷ್ಟು ಪರಿಶ್ರಮ ಪಡ್ತೀರಿ ಅನ್ನೋದು ಕೂಡ ನಮ್ಮ ಅರಿವಿಗೆ ಬರುತ್ತೆ. ಹೌದು ಮೇಡಮ್, ನಮ್ಮ ಅಧಿಕಾರಿಗಳು ಸಹಿತ ಇವತ್ತು ಬಹಳಷ್ಟು ಸಕ್ರಿಯವಾಗಿ ಸಹಿತ ಪಾಲ್ಗೊಂಡು ಪುಸ್ತಕ ಪ್ರದರ್ಶನ, ಇವತ್ತು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ನಿಮಿತ್ತ ಇಡೀ ವಾರದಾದ್ಯಂತ ಎಲ್ಲಾ ಗ್ರಂಥಾಲಯಗಳಲ್ಲಿ ಪುಸ್ತಕ ಪ್ರದರ್ಶನವನ್ನು ಸಹಿತ ಏರ್ಪಡಿಸಿದ್ದೀವಿ. ಹೊಸದಾಗಿ ಬಂದಂತಹ ಗ್ರಂಥಗಳನ್ನ ಅಂದ್ರೆ ಓದುಗರು ಬಂದಂತಹ ಸಂದರ್ಭದಲ್ಲಿ ಯಾವ ಪುಸ್ತಕ ಓದಬೇಕು ಅಂತೇಳಿ ಓದುವ ಪ್ರವೃತ್ತಿಯನ್ನ ಅವರಿಗೆ ಬೆಳೆಸುವ ನಿಟ್ಟಿನಲ್ಲಿ, ಓದುವ ಹವ್ಯಾಸವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಆಚರಣೆಯ ನಿಟ್ಟಿನಲ್ಲಿ ಎಲ್ಲಾ ವೀಕ್ಷಕರಿಗೂ ಮತ್ತೆ ಓದುಗರಿಗೂ ಇವತ್ತು ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಶುಭಾಶಯಗಳನ್ನು ಸಹಿತ. ಖಂಡಿತ ಸರ್, ನಿಮಗೂ ಕೂಡ ಶುಭಾಶಯಗಳು. ಇಂತ ಒಳ್ಳೆ ಕೆಲಸ ಮಾಡ್ತಿರೋ ನಿಮಗೆ ಖಂಡಿತವಾಗ್ಲೂ ನಮ್ಮೆಲ್ಲರ ಶುಭಾಶಯ ತಲುಪುತ್ತೆ. ಇದು ಕಾರ್ಪೊರೇಟ್ ಮಟ್ಟಕ್ಕೆ ತಲುಪಿರುವಂತಹ ಇವತ್ತಿನ ಏನ್ ನೀವು ಏನು ಪುಸ್ತಕ ದಾನ ಒಂದು ಶಿಬಿರ ತರ ಹಮ್ಕೊಂಡ್ಬಿಟ್ಟಿದ್ದೀರಾ ನೋಡಿ, ಎಲ್ಲ ಮಾಲ್ಗಳನ್ನ ಮುಟ್ಬಿಟ್ಟಿದ್ದೀರಾ ನೀವು ಹೋಗಿ. ಸರ್, ಏನ್ ಗೊತ್ತಾ, ಪುಸ್ತಕಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಒಂದ್ ರೀತಿಯ ಮಾನದಂಡ ಇರುತ್ತೆ. ಯಾವ ರೀತಿ ನೀವು ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ, ಮತ್ತೆ ಲೇಖಕರಿಂದ ಪುಸ್ತಕಗಳನ್ನ ಪಡೆಯುವ ಮಾರ್ಗ ಹೇಗೆ, ಇದಕ್ಕೆಲ್ಲ ಯಾವ ರೀತಿ ನೀವು ಪ್ರಯತ್ನಿಸ್ತೀವಿ? ಈಗ ಪುಸ್ತಕ ಆಯ್ಕೆ ಮತ್ತು ಖರೀದಿ ಪ್ರಕ್ರಿಯೆ ನಮ್ಮಲ್ಲಿ 2005ರ ಒಂದು ಸರ್ಕಾರದ ಆದೇಶದ ಅನ್ವಯ ನಮ್ಮಲ್ಲಿ ಏನು ಕರ್ನಾಟಕದಲ್ಲಿ ಪ್ರಕಟಣವಾದಂತಹ ಕೃತಿಗಳು ಕನ್ನಡ ಕೃತಿ ಹೌದು, 80% ನಾವು ಪ್ರಾಶಸ್ತ್ಯವನ್ನು ಕನ್ನಡ ಕೃತಿಗಳಿಗೆ ಕೊಡ್ತೀವಿ, 20% ಪ್ರಾಶಸ್ತ್ಯವನ್ನು ನಾವು ಆಂಗ್ಲ ಮತ್ತು ಹಿಂದಿ ಮತ್ತು ಬೇರೆ 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 ಭಾಷೆಗಳಿಗೆ ಮತ್ತು ತೆಲುಗು ಆಗಿರ್ಬೋದು, ಬೇರೆ ಬೇರೆ ಮರಾಠಿ ಭಾಷೆ ಆಗಿರ್ಬೋದು, ಬೇರೆ ಬೇರೆ ಭಾಷೆಗಳಿಗೆ ಸಹಿತ ನಾವು ಪ್ರಾಶಸ್ತ್ಯವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಸುಮಾರು 10,000+ ಪುಸ್ತಕಗಳು ಪ್ರಕಟವಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಆ ಆಯ್ಕೆಗಾಗಿ ಸ್ವೀಕರಿಸಿದಂತಹ ನಮಗೆ ಗ್ರಂಥಗಳನ್ನು ನಮ್ಮಲ್ಲಿ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿ ಅಂತ ಹೇಳಿ, ಅದಕ್ಕೆ ಆಯ್ಕೆ ಸಮಿತಿಯ ಅಧ್ಯಕ್ಷರು ಮತ್ತೆ ಅದರ ಜೊತೆಗೆ ನಮ್ಮಲ್ಲಿ ಸದಸ್ಯರು ಒಂದು 20 ಜನ ಸದಸ್ಯರು ಹಿರಿಯ ಸಾಹಿತಿಗಳು ಇರ್ತಾರೆ, ಅವರು ಒಂದು ಆಯ್ಕೆ ಮಾಡಿದಂತಹ ಗ್ರಂಥಗಳನ್ನ ನಮ್ಮಲ್ಲಿ ಏನು ಲಭ್ಯವಿರುವ ಅನುದಾನದ ಅಡಿಯಲ್ಲಿ ಅದ್ರ ಜೊತೆಗೆ ಆ ಒಂದು ಆಯ್ಕೆ ಪಟ್ಟಿಯನ್ನು ಸಹಿತ ನಾವು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲಾ ಮತ್ತು ನಗರ ಕೇಂದ್ರ ಗ್ರಂಥಾಲಯಗಳಿಗೂ ಸಹಿತ ಕಳಿಸ್ತೇವೆ. ಅವರ ಒಂದು ಅನುದಾನದ ಮಿತಿಯಲ್ಲಿ ಲೇಖಕರಿಗೆ ವಿಶೇಷವಾಗಿ ಸ್ಥಳೀಯ ಲೇಖಕರಿಗೆ ಆಯಾ ಜಿಲ್ಲೆಯಲ್ಲಿ ಸಹಿತ ಪ್ರಾಶಸ್ತ್ಯವನ್ನು ಸಹಿತ ಈ ಸಂದರ್ಭದಲ್ಲಿ ಕೊಡ್ತಾರೆ. ತಮಗೆ ಗೊತ್ತಿದ್ದ ಹಾಗೆ ಇವತ್ತು ಏನು ರಾಜಾರಾಮ್ ಮೋಹನ್ ರಾಯ್ ಗ್ರಂಥಾಲಯ ಯೋಜನೆಯಡಿಯಲ್ಲಿ ಇದು ಕಲ್ಕತ್ತಾದಿಂದ ಅವರು ಅನುದಾನವನ್ನು ಸಹಿತ ನಮಗೆ ಕೊಡ್ತಾರೆ, ಆ ಒಂದು ಅನುದಾನದಲ್ಲಿ ಸಹಿತ ನಾವು ಪುಸ್ತಕ ಖರೀದಿ ಮಾಡ್ತೀವಿ. ಇನ್ನೊಂದು ಅಂತಂದ್ರೆ 2007ರಲ್ಲಿ ನಮಗೆ ಏಕಗವಾಕ್ಷಿ ಯೋಜನೆ
ಸಿಂಗಲ್ ವಿಂಡೋ ಸಿಸ್ಟಮ್ ಅಂದ್ರೆ ಒಬ್ಬ ಲೇಖಕ ಬರೆದಂತಹ ಕೃತಿಗಳ 300 ಪ್ರತಿಗಳು ಅಥವಾ 100,000 ಮಿತಿಯೊಳಗೆ ನಾವು ಆ ಗ್ರಂಥವನ್ನ ಖರೀದಿ ಮಾಡ್ತೀವಿ. ಅಂದ್ರೆ ಲೇಖಕರಿಗೆ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಮತ್ತು ಪ್ರಕಾಶಕರಿಗೆ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಇವತ್ತು ಅವರು ಬರೆದಂತಹ ಕೃತಿಗಳಿಗೆ ಆ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನು ಸಹಿತ ನಮ್ಮಲ್ಲಿ ಒಳ್ಳೆಯ ಕೃತಿಗಳು ಸಾರ್ವಜನಿಕರಿಗೆ ಸಿಗಲಿ. ಹೌದು, ಅದರ ಜೊತೆಗೆ ಈಗ ಈ ಆಯ್ಕೆಯಾದಂತಹ ಕೃತಿಗಳನ್ನ ಹೊರತುಪಡಿಸಿ ಸಹಿತ ಆಯಾ ಒಂದು ಮುಖ್ಯ ಗ್ರಂಥಾಲಯಾಧಿಕಾರಿಗೆ ಉಪನಿರ್ದೇಶಕರಿಗೆ 10% ಪ್ರಾಧಿಕಾರದ ಅನುದಾನದಡಿಯಲ್ಲಿ ಸಹಿತ ನಗರ ಗ್ರಂಥಾಲಯ ಪ್ರಾಧಿಕಾರ ಆಗಿರ್ಬಹುದು, ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ ಆಗಿರ್ಬಹುದು, ಅವರು ಇದು ಸಹಿತ ಒಂದು ಅಧಿಕಾರ ಇರ್ತದೆ. ಓದುಗರ ಜೊತೆ ಜೊತೆಗೆ ಬರಹಗಾರರಿಗೂ ಕೂಡ ಆ ಸ್ಥಳೀಯ ಲೇಖಕರಿಗೆ ಪ್ರಾಶಸ್ತ್ಯ ನೀಡತಕ್ಕಂತಹ ಸಂದರ್ಭದಲ್ಲಿ ಓದುಗರು ಯಾವ ಒಂದು ಪಟ್ಟಿಯನ್ನ ನೀಡಿದ್ರೆ ತಮಗೆ ಒಂದು ಓದು ಪಟ್ಟಿಯನ್ನ ನಮಗೆ ನೀಡಿದಲ್ಲಿ ಆ ಪುಸ್ತಕಗಳನ್ನು ಸಹಿತ ನಾವು ಒದಗಿಸಿಕೊಡ್ತೀವಿ ಅವರಿಗೆ. ಇಂಥ ಒಂದು ಪುಸ್ತಕ ಖರೀದಿಗೆ ಮತ್ತೆ ಆಯ್ಕೆಗೆ ಸಂಬಂಧಪಟ್ಟಂತೆ ವಿಷಯ ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರೋದಿಲ್ಲ. ನಮ್ಮ ಸಾರ್ವಜನಿಕರಿಗೂ ಕೂಡ ಗ್ರಂಥಾಲಯದಲ್ಲಿ ಇಷ್ಟೆಲ್ಲ ವಿಷಯಗಳಿದೆ ಅನ್ನೋದು ಗೊತ್ತೇ ಇರಲಿಲ್ಲ. ತಾವು ಅಧಿಕಾರಕ್ಕೆ ಬಂದ ನಂತರ, ರಾಜ್ಯ ನಿರ್ದೇಶಕರಾದ ನಂತರದಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಡಿಜಿಟಲ್ ಗ್ರಂಥಾಲಯ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದೀರಿ. ತಾವು ವಿಶೇಷವಾದಂತಹ ಆಸಕ್ತಿಯನ್ನ ಆಸ್ತಿಯನ್ನ ವಹಿಸಿ ಆ ಯೋಜನೆಯನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಮಗೆ ಒಂದಷ್ಟು. ತಾವು ಹೇಳಿದ ಹಾಗೆ ಏನು ಡಿಜಿಟಲ್ ಗ್ರಂಥಾಲಯಗಳು, ಇಂದಿನ ಆಧುನಿಕ ಯುಗದಲ್ಲಿ ಡಿಜಿಟಲ್ ಗ್ರಂಥಾಲಯಗಳ ಪ್ರಾಮುಖ್ಯತೆ ಬಹಳಷ್ಟು ಇದೆ. ತಾವೆಲ್ಲರೂ ನೋಡ್ಬೋದು, ಇವತ್ತು ತಾವು ಮೊಬೈಲ್ನಲ್ಲಿ, ಕಂಪ್ಯೂಟರಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಡಿಜಿಟಲ್ ಗ್ರಂಥಾಲಯಗಳ ವೀಕ್ಷಣೆ. ತಾವು ಎಲ್ಲಿ ಹೋದ್ರು ಸಹಿತ ಇವತ್ತು ಟ್ರೈನ್ ಅಲ್ಲಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಎಲ್ಲರೂ ಮೊಬೈಲ್ ಅಲ್ಲೇ ಇದ್ದಿರ್ತಾರೆ. ಡಿಜಿಟಲ್ ಹಿಂದಿನ ಆಧುನಿಕ ಯುಗದಲ್ಲಿ ಅಂದ್ರೆ ಡಿಜಿಟಲ್ ಪುಸ್ತಕಗಳನ್ನ ಸನ್ಮಾನ್ಯ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ನಿರ್ದೇಶನದ ಮೇರೆಗೆ ಇವತ್ತು ಡಿಜಿಟಲ್ ಲೈಬ್ರರಿ ಇಲಾಖೆಯ ಇತಿಹಾಸದಲ್ಲಿ ಇವತ್ತು ನಾವು ಕಳೆದ ತಿಂಗಳು ಏನು 2 ಅಕ್ಟೋಬರ್ ನಮ್ಮ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತಹ ಡಿಜಿಟಲ್ ಲೈಬ್ರರಿ ಉದ್ಘಾಟನಾ ಕಾರ್ಯಕ್ರಮವನ್ನು ಸಹಿತ ನಾವು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಮಾನ್ಯ ಇಲಾಖಾ ಸಚಿವರು ಸಹಿತ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ ಸಹಿತ ಗೌರವಾನ್ವಿತ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹಿತ, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಸಹಿತ ಈ ಸಂದರ್ಭದಲ್ಲಿ ನಮಗೆ ಉದ್ಘಾಟನೆ ಮಾಡಿದ್ದಾರೆ. ಸುಮಾರು ಇಡೀ ರಾಜ್ಯದಲ್ಲಿ ಏನು ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು 30 ಇದಾವೆ, ನಗರ ಕೇಂದ್ರ ಗ್ರಂಥಾಲಯಗಳು 27 ಇದಾವೆ. ಜೊತೆಗೆ ಏನು ತಾಲೂಕಾ ಕೇಂದ್ರ ಗ್ರಂಥಾಲಯಗಳು ಸುಮಾರು 176 ತಾಲೂಕಾ ಕೇಂದ್ರ ಗ್ರಂಥಾಲಯಗಳಲ್ಲಿ ಸಹಿತ ಈ ಡಿಜಿಟಲ್ ವ್ಯವಸ್ಥೆ, ಡಿಜಿಟಲ್ ಗ್ರಂಥಗಳ ವ್ಯವಸ್ಥೆ. ಅದ್ರ ಜೊತೆಗೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು 200 ಗ್ರಂಥಾಲಯಗಳಿದ್ದಾವೆ. ಅಂದ್ರೆ ಒಬ್ಬ ಸಾಮಾನ್ಯ ಓದುಗ ಆಗಿರ್ಬೋದು, ಒಂದು ಮಗು ಆಗಿರ್ಬೋದು, 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಕ್ಕಂತಹ ಒಂದು ಡಿಜಿಟಲ್ ಪುಸ್ತಕ, DSERT ಆಗಿರ್ಬಹುದು, NCERT ಆಗಿರ್ಬಹುದು, ಅವೆಲ್ಲಾ ಪುಸ್ತಕಗಳನ್ನು ಸುಮಾರು 950 ಪುಸ್ತಕಗಳನ್ನ ಇವತ್ತು ನಾವು ಡಿಜಿಟಲ್ ಗ್ರಂಥಾಲಯದಲ್ಲಿ ನೋಡಬಹುದು. ಅದ್ರ ಜೊತೆಗೆ ಸುಮಾರು 100 ಇಂಟರ್ನ್ಯಾಷನಲ್ ಜರ್ನಲ್ಸ್, ಅಂತಾರಾಷ್ಟ್ರೀಯ ಪತ್ರಿಕೆಗಳು ಸಹಿತ ನೋಡಬಹುದು. ಆದ್ರೆ IAS ಮತ್ತು KAS ಗೆ ಸಂಬಂಧಪಟ್ಟಂತ, IPS ಸಂಬಂಧಪಟ್ಟಂತ ಹಿಂದಿನ 3 ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಹಿತ ತಾವು ಡಿಜಿಟಲ್ ಗ್ರಂಥಾಲಯದಲ್ಲಿ ನೋಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸತಕ್ಕಂತಹ ಯುವಕರಿಗೂ ಸಹಿತ ಇವತ್ತು ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ ಇದೆ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಕೇರಳದ ಸಾಯಿ ಸಂಜೀವಿನಿ ಟ್ರಸ್ಟ್ ಅವರು ಸಂಪೂರ್ಣವಾಗಿ ಉಚಿತವಾಗಿ ನಮಗೆ ಈ ಒಂದು ಸೇವೆಯನ್ನ ನೀಡ್ತಾ ಇದ್ದಾರೆ. ನೋಡಿ ಸರ್, ಬಹುಶಃ ಅದೇ ಅನ್ಸುತ್ತಲ್ವಾ, ಒಬ್ಬ ಅಧಿಕಾರಿಯಾಗಿ ಕೆಲಸವನ್ನು ಮಾಡುವಾಗ ಎಲ್ಲರಿಂದ ನಾವು ಹೇಗೆ ಸಹಾಯವನ್ನ ಪಡೆದು ನಾವು ಜನರಿಗೆ ತಲುಪಿಸ್ತೀವಿ ಅನ್ನೋದು ಅಷ್ಟೇ ಮುಖ್ಯ. ಯಾಕಂದ್ರೆ ಇದಕ್ಕೆ ಇಚ್ಛಾಶಕ್ತಿ ಬೇಕು. ಯಾಕಂದ್ರೆ ಮಾಡಿದ್ರು ಬಂತು, ಇಲ್ಲ ಅಂದ್ರು ಬಂತು, ಯಾರು ಕೂಡ ನಿಮ್ ಸಂಬಳವನ್ನು ತಡೆಯುವಂತವ್ರಿಲ್ಲ. ಆದ್ರೆ ನಿಮ್ಗೆ ಇಚ್ಛಾಶಕ್ತಿ ಇದ್ದಾಗ, ನನ್ನ ಅಧಿಕಾರಾವಧಿಯಲ್ಲಿ ನಾನು ಎಷ್ಟು ಸಾಧ್ಯ ಅಷ್ಟು ಜನಸೇವೆ ಮಾಡ್ಬೇಕು ಅಂದಾಗ ಮಾತ್ರ ಇಂಥ ಕೆಲಸಗಳು ಸಾಧ್ಯ ಆಗುತ್ತೆ. ನಿಮ್ಗೆ ಅಭಿನಂದನೆಗಳು. ಅದ್ರ ಜೊತೆಗೆ ನಾವೀಗ ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ, ಮಕ್ಕಳೇ ನಮ್ಮ ಭವಿಷ್ಯ ಅಲ್ವಾ. ಹಾಗಾಗಿ ಮಕ್ಕಳಿಗೋಸ್ಕರ ಕೂಡ ಗ್ರಂಥಾಲಯಗಳಿದ್ದಾವೆ, ಮತ್ತೆ ಸಂಚಾರಿ ಗ್ರಂಥಾಲಯಗಳು ಕೂಡ ಇದಾವೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ. ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯ ಮಟ್ಟದ ಇಂದಿರಾ ಪ್ರಿಯದರ್ಶಿನಿ ಮಕ್ಕಳ ಗ್ರಂಥಾಲಯ ಅಂತ ಹೇಳಿ ಬಹಳ ಅತ್ಯುತ್ತಮವಾದಂತಹ ಮಾದರಿ ಮಕ್ಕಳ ಗ್ರಂಥಾಲಯ ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ ಇದೆ.
ತಾವೆಲ್ಲರೂ ನೋಡಬಹುದು. ಅತ್ಯಂತ ಆಧುನಿಕ ಒಂದು ಸ್ಪರ್ಶವನ್ನು ಸಹಿತ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಸಹಿತ 5 ವಲಯಗಳಲ್ಲಿ ಸಹಿತ ಸುಮಾರು 10ಕ್ಕೂ ಹೆಚ್ಚು ಮಕ್ಕಳ ಗ್ರಂಥಾಲಯಗಳು ಇದಾವೆ. ಅದ್ರ ಜೊತೆಗೆ ಜಿಲ್ಲೆಗೆ ಒಂದು ಸಮುದಾಯ ಮಕ್ಕಳ ಕೇಂದ್ರ ಅಂತ ಹೇಳಿ, ಸಮುದಾಯ ಮಕ್ಕಳ ಕೇಂದ್ರ ಅಂತ ಹೇಳಿ, ಚಿಲ್ಡ್ರನ್ ಕಮ್ಯುನಿಟಿ ಸೆಂಟರ್ ಅಂತ ಹೇಳಿ, ಅಲ್ಲಿ ಮಕ್ಕಳಿಗೆ ಆಟೋಟಗಳ ಮೂಲಕ, ಗಣಕಯಂತ್ರಗಳ ಮೂಲಕ, ಆಟೋಟಗಳ ಮೂಲಕ ಅವರಿಗೆ ಒಂದು ಪುಸ್ತಕದ ಬಗ್ಗೆ ಒಂದು ಏನು ಆಸಕ್ತಿಯನ್ನ ಮೂಡಿಸ್ತಕ್ಕಂತಹ ಪ್ರವೃತ್ತಿ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳಲ್ಲಿ 31 ಸಮುದಾಯ ಮಕ್ಕಳ ಕೇಂದ್ರಗಳು ಇದಾವೆ. ಇವತ್ತು ಅಲ್ಲಿ ಸಹಿತ ಬಹಳಷ್ಟು ಸಕ್ರಿಯವಾಗಿ ಮಕ್ಕಳು ಅಲ್ಲಿ ಇರ್ತಕ್ಕಂತಹ ಕಾಮಿಕ್ಸ್ ಪುಸ್ತಕ ಆಗಿರ್ಬೋದು, ಬೇರೆ ಬೇರೆ ಮ್ಯಾಗಝಿನ್ಸ್, ವಿಜಡಮ್ ಆಗಿರ್ಬೋದು, ಚಂಪಕ ಆಗಿರ್ಬೋದು, ಬೇರೆ ಬೇರೆ ಪತ್ರಿಕೆಗಳು, ಮಕ್ಕಳಿಗೆ ಬೇಕಾದಂತಹ ಪತ್ರಿಕೆಗಳಾಗಿರ್ಬೋದು, ಮಕ್ಕಳಿಗೆ ಬೇಕಾದಂತಹ ಕಾಮಿಕ್ಸ್ ಪುಸ್ತಕಗಳು ಆಗಿರ್ಬೋದು, ಹಲವಾರು ಪುಸ್ತಕಗಳನ್ನು ಸಹಿತ ನಾವು ಈ ಸಂದರ್ಭದಲ್ಲಿ ಒದಗಿಸಿಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ವೈವಿಧ್ಯಮಾದಂತಹ ಕಾರ್ಯಕ್ರಮಗಳನ್ನು ಸಹಿತ ಏರ್ಪಡಿಸ್ತಾ ಇದ್ದೀವಿ. ಈಗ ಮಕ್ಕಳ ಗ್ರಂಥಾಲಯದ ಜೊತೆಗೆ ಏನು ತಾವು ಹೇಳಿದಾಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ನಗರದಲ್ಲಿ ಇದ್ದಂತಹ ಟಾಕಿಂಗ್ ಲೈಬ್ರರಿ ಮತ್ತೆ ವರ್ಚುವಲ್ ಲೈಬ್ರರಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸ್ಟೋರಿ ಹೇಳ್ತಕ್ಕಂತಹ ಪ್ರವೃತ್ತಿಯನ್ನ, ಆ ಸ್ಟೋರಿ ಹೇಳುವ ಮೂಲಕ ಜ್ಞಾನಾರ್ಜನೆಯನ್ನು ಹೇಳಿಸ್ತಕ್ಕಂತಹ ಒಂದು ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಸಹಿತ ನಾವು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ವಲಯದಲ್ಲಿ ಇವತ್ತು ಒಂದು ವಾರದಾದ್ಯಂತ ಕಾರ್ಯಕ್ರಮಗಳನ್ನು ಸಹಿತ ಹಮ್ಮಿಕೊಂಡಿದ್ದಾರೆ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ನಿಮಿತ್ತ. ಇವತ್ತು ಸಂಚಾರಿ ಗ್ರಂಥಾಲಯದ ಬಗ್ಗೆ ತಾವು ಕೇಳ್ತಾ ಇದ್ರಿ. ಅಂದ್ರೆ ಇವತ್ತು ನಮ್ಮ ಗ್ರಂಥಾಲಯಗಳು ಎಲ್ಲಿ ಯಾವ ವಾರ್ಡ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ವೋ ಆ ವಾರ್ಡ್ ಅನ್ನ ಹೊರತುಪಡಿಸಿ ಅಲ್ಲಿ ನಮ್ಮ ಮೊಬೈಲ್ ಲೈಬ್ರರಿ ಅಂತ ಹೇಳಿ ಹೋಗ್ತದೆ. ಆ ಮೊಬೈಲ್ ಲೈಬ್ರರಿಯಲ್ಲಿ ಎಲ್ಲಾ ತರಹದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಆಗಿರಬಹುದು, ಆಮೇಲೆ ಕಾದಂಬರಿಗಳು ಆಗಿರ್ಬಹುದು, ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳು ಆಗಿರ್ಬೋದು, ಮಕ್ಕಳಿಗೆ ಬೇಕಾದಂತಹ ಪುಸ್ತಕಗಳು ಆಗಿರ್ಬೋದು. ವಿಶೇಷವಾಗಿ ಗೃಹಿಣಿಯರೇ ಆ ಒಂದು ಗ್ರಂಥಾಲಯದ ಉಪಯೋಗ, ಬಹಳಷ್ಟು ಜನರು ಮನೆಯ ಬಾಗಿಲಿಗೆ ಆ ಒಂದು ಸಂಚಾರಿ ಗ್ರಂಥಾಲಯ ಹೋಗ್ತದೆ. ಒಂದು ವಾರದಾದ್ಯಂತ ಬೆಳಿಗ್ಗೆ 4 ಪಾಯಿಂಟ್ಸ್ ಮತ್ತೆ ಮಧ್ಯಾಹ್ನ 4 ಸ್ಥಳಗಳು ಆಯಾ ವಾರ್ಡ್ಗಳು ಅಲ್ಲಿ 30-45 ನಿಮಿಷ ನಿಲ್ತದೆ. ಅಲ್ಲಿ ಬರ್ತಕ್ಕಂತಹ ಓದುಗರು ನಾವು ಒಂದು ಸಮಯವನ್ನು ನಿಗದಿ ಮಾಡಿರ್ತೀವಿ ಆ ವಾರ್ಡ್ ಅಲ್ಲಿ ಸೋಯಣಸೋ ಈ ವಾರ ಮಂಗಳವಾರ ಸೋಮವಾರ ಬುಧವಾರ ಸೋಮವಾರದಿಂದ ಭಾನುವಾರದವರೆಗೂ ಸಹಿತ ಮುಂಚಿತವಾಗಿ ಅವರಿಗೆ ಸೋಯಣಸೋ ಇವತ್ತು 12 ಗಂಟೆಗೆ ಈ ಒಂದು ಬಡಾವಣೆಯಲ್ಲಿ ಬರ್ತದೆ 12-12:45 ಆ ಒಂದು ಸಂಚಾರಿ ಗ್ರಂಥಾಲಯದಲ್ಲಿರತಕ್ಕಂತಹ ಏನು ಪುಸ್ತಕಗಳನ್ನ ಬಹಳಷ್ಟು ಜನರು ಓದ್ತಾ ಇದ್ದಾರೆ. ಇವತ್ತು ಎರವಲು ಕೊಡ್ತೀವಿ. ಇವತ್ತು ಬಂದ್ರೆ ಇವತ್ತು ಒಂದು ಬಡಾವಣೆಯಲ್ಲಿ ಬಂದ್ರೆ ಮುಂದಿನ ವಾರ ಮತ್ತೆ ಅದೇ ಸೇಮ್ ಬಡಾವಣೆಗೆ ಹೋಗ್ತದೆ. ಅಂದ್ರೆ ಒಂದು ವಾರ ನಾವು ಟೈಮ್ ಕೊಡ್ತೀವಿ ಮತ್ತೆ ನೆಕ್ಸ್ಟ್ ಬೇಕಾದ್ರೂ 15 ದಿವಸದ ಮಟ್ಟಿಗೆ ಸಹಿತ ಆ ಪುಸ್ತಕಗಳನ್ನ ಮನೆಗೆ ತೆಗೆದುಕೊಂಡು ಹೋಗಿ ಮತ್ತೆ ತಿರುಗುವಾಪ. ನಾವು ಮತ್ತೆ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಅವರತ್ತ ಮುಖ ಮಾಡ್ತಿದ್ದೀವಿ. ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಬಂದ್ರಿ ನೀವು. ವಿಶೇಷ ಏನ್ ಅನ್ಸೋದು ಅಂದ್ರೆ, ಸಾಕಷ್ಟು ಜನರಿಗೆ ಈ ಪ್ರಶ್ನೆ ಇರುತ್ತೆ, ಕೆಲವರು ತಿಳ್ಕೊಂಡಿರ್ತಾರೆ, ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಕೂಡ. ಈ ಗ್ರಂಥ ಸ್ವಾಮಿ ಅಂತ ಮಾತಾಡ್ತೀವಿ ಸರ್, ಕಾಪಿರೈಟ್ ಅನ್ನೋದ್ರ ಬಗ್ಗೆ ಸರ್, ಹಾಗಂದ್ರೆ ಏನು ಮತ್ತೆ ನೀವು ಆ ರೀತಿ ಆ ಗ್ರಂಥ ಸ್ವಾಮ್ಯವನ್ನು ಪಡ್ಕೋಬೇಕು ಅಂತಂದ್ರೆ ನೀವೇನೆಲ್ಲ ಕ್ರಮಗಳನ್ನು ತಗೋಬೇಕಾಗುತ್ತೆ? ಇವತ್ತು ಏನು ಗ್ರಂಥ ಸ್ವಾಮ್ಯ ಅಥವಾ ಕಾಪಿರೈಟ್ ಆಕ್ಟ್ ಅಂತ ಹೇಳಿ ನಾವು ಕರಿತೀವಿ. ಒಬ್ಬ ಲೇಖಕ ಪ್ರಕಾಶಕ ತಾನು ಪ್ರಕಟಿಸಿದಂತಹ ಕೃತಿಗಳನ್ನ ಅದನ್ನ ನಮ್ಮ ಒಂದು ಸಾರ್ವಜನಿಕ ಗ್ರಂಥಾಲಯಕ್ಕೆ ಅಥವಾ ಬೇರೆ ಗ್ರಂಥಾಲಯಕ್ಕೆ ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಈ ಗ್ರಂಥ ಸ್ವಾಮ್ಯ ಕಾಯ್ದೆ ಸುಮಾರು 1957 ಜಾರಿಗೆ ಬಂತು. ಅವಾಗ ಈ ಹಿಂದೆ ಬುಕ್ ಡೆಲಿವರಿ ಅಂದ್ರೆ ತಾನು ಪ್ರಕಟಿಸಿದಂತಹ ಗ್ರಂಥಗಳನ್ನ ರಾಷ್ಟ್ರೀಯ ಗ್ರಂಥಾಲಯ ಆಗಿರ್ಬೋದು ಮತ್ತೆ ಆಯಾ ರಾಜ್ಯದಲ್ಲಿ ರಾಜ್ಯ ಕೇಂದ್ರ ಗ್ರಂಥಾಲಯ ಆಗಿರ್ಬೋದು ಆ ಪುಸ್ತಕಗಳ ನೋಂದಣಿ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ಗ್ರಂಥ ಸ್ವಾಮ್ಯ ಕಾಯ್ದೆ ಅನ್ನೋ ಈ ಪುಸ್ತಕ ಸಾರ್ವಜನಿಕ ವಲಯದಲ್ಲಿ ಆ ಪುಸ್ತಕ ಏನು ಉದಾಹರಣೆಗಾಗಿ ನಮ್ಮಲ್ಲಿ ತೆಗೆದುಕೊಳ್ಳಿ, ನೀವು ಒಬ್ಬ ಲೇಖಕ ಪ್ರಕಾಶಕ ಪ್ರಕಟಿಸಿದಂತಹ 3 ಪ್ರತಿಗಳನ್ನು ನಮ್ಮ ಹತ್ರ ಕೊಡಬೇಕಾಗ್ತದೆ. ಒಂದು ಪ್ರತಿಯನ್ನ ನಮ್ಮ ರಾಜ್ಯ ಕೇಂದ್ರ ಗ್ರಂಥಾಲಯದಲ್ಲಿ ಇಟ್ಕೊಳ್ತೇವೆ, ಇನ್ನೊಂದು ಪ್ರತಿಯನ್ನ ಪಾರ್ಲಿಮೆಂಟ್ ಲೈಬ್ರರಿಗೆ ಕಳಿಸ್ತೇವೆ, ಇನ್ನೊಂದು ಪ್ರತಿಯನ್ನ ಕೊನ್ನೆಮರ ಪಬ್ಲಿಕ್ ಲೈಬ್ರರಿ ಮದ್ರಾಸ್ ಚೆನ್ನೈಗೆ ಕಳಿಸ್ತೇವೆ. ಅಂದ್ರೆ ಸೋ ಅಂಡ್ ಸೋ ಆ ವರ್ಷದಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಪುಸ್ತಕಗಳ ಪ್ರಕಟಣ ಆಗಿದಾವೆ ಅಂತೇಳಿ ಒಂದು ಮಾಹಿತಿಯನ್ನ ನಮಗೆ ಸಿಗ್ತದೆ. ಈ ಒಂದು ಗ್ರಂಥ ಸ್ವಾಮ್ಯ ಕಾಯ್ದೆ ನಿರ್ಣಯ ನೋಂದಣಿಯಾದಂತಹ ಗ್ರಂಥಕ್ಕೆ ನಾವು
ಗ್ರಂಥ ಸ್ವಾಮ್ಯ ಕಾಯ್ದ ರಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತೇಳಿ ನೋಂದಾವಣೆ ಪತ್ರವನ್ನ ಕೊಡ್ತೀವಿ, ಲೇಖಕ ಮತ್ತು ಪ್ರಕಾಶಕರಿಗೆ ಕೊಡ್ತೀವಿ. ಅವಾಗ ಮಾತ್ರ ಗ್ರಂಥಾಲಯ ಕಾಯ್ದೆ ಅನ್ವಯ ಆ ಒಂದು ಪುಸ್ತಕ ನೋಂದಣಿ ಆಯಿತು. ಈ ಪುಸ್ತಕ ಸ್ವಯಂ ಸೋ ಲೇಖಕ ಸ್ವಯಂ ಸೋ ಪ್ರಕಾಶಕ ಪ್ರಕಟಿಸದಂತಹ ಪುಸ್ತಕ ಇದು ಅಂತೇಳಿ ನಮಗೆ ಗೊತ್ತಾಗ್ತದೆ. ಅಂದ್ರೆ ಈ ಒಂದು ವ್ಯವಸ್ಥೆ ಗ್ರಂಥಾಲಯಕ್ಕೆ, ನಮ್ಮ ಗ್ರಂಥಾಲಯಕ್ಕೆ ಅಂದ್ರೆ ಯಾರು ಏನು ವಿಶೇಷವಾಗಿ ಕನ್ನಡ ಪುಸ್ತಕಗಳನ್ನ, ನಮ್ಮ ಇಂಗ್ಲಿಷ್ ಪುಸ್ತಕಗಳಾಗಿರೋ ಬೇರೆ ಬೇರೆ ಕೃತಿಗಳನ್ನು ಸಹಿತ ನೋಂದಣಿ ಮಾಡಿರ್ತಾರೆ, ಆ ನೋಂದಣಿ ಮಾಡಿದಂತಹ ಪ್ರತಿಯ ಜೊತೆಗೆ ನಮ್ಮಲ್ಲಿ ಆಯ್ಕೆ ಮತ್ತು ಖರೀದಿ ಪ್ರಕ್ರಿಯೆಯಲ್ಲಿ ಸಹಿತ ಆ ಒಂದು ಅರ್ಜಿಯ ಜೊತೆಗೆ ಆ ಒಂದು ಸರ್ಟಿಫಿಕೇಟ್ ಜೊತೆಗೆ ನಮ್ಮ ಆಯ್ಕೆಗೆ ಸಂಬಂಧಪಟ್ಟಂತಹ ಅರ್ಜಿಯನ್ನ ಭರ್ತಿ ಮಾಡಿ ನಮಗೆ ಸಲ್ಲಿಸಬೇಕಾಗ್ತದೆ. ಅಂದಾಗ ಮಾತ್ರ ಆ ಪುಸ್ತಕ ನಾವು ಖರೀದಿ ಮಾಡಬಹುದು ಅಂತೇಳಿ ಸಂದರ್ಭದಲ್ಲಿ ಹೇಳಿ. ಸರ್, ತಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ವತಿಯಿಂದ ರಾಷ್ಟ್ರೀಯ ಗ್ರಂಥಾಲಯ ಸಾಪ್ತಾಹದ ಜೊತೆ ಜೊತೆಗೆ ವಿಶ್ವ ಪುಸ್ತಕ ದಿನಾಚರಣೆ ಇರ್ಬೋದು, ಗ್ರಂಥಪಾಲಕರ ದಿನಾಚರಣೆ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳ ಯಶಸ್ವಿಯಾಗಿ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತೀರಿ. ಆ ಒಂದು ದಿನಾಚರಣೆಯನ್ನು ಹೇಗೆ ಮಾಡ್ತೀರಾ, ಆ ಯೋಜನೆಗಳು ಸಾರ್ವಜನಿಕರ ಸಹಭಾಗಿತ್ವದಿಂದ ಆಗತ್ತಾ, ಹೇಗೆ ನಡೆಯುತ್ತೆ? ಇವತ್ತು ಏನು ನಮ್ಮ ಗ್ರಂಥಾಲಯ ಇಲಾಖೆಯಲ್ಲಿ ಓದುಗರನ್ನ ಗಮನ ಸೆಳೆಯಲು ಹಲವಾರು ಕಾರ್ಯಕ್ರಮಗಳನ್ನು ಈ ಹಿಂದೆ ಚರ್ಚೆ ಮಾಡಿದ ಹಾಗೆ ವಿಶ್ವ ಪುಸ್ತಕ ದಿನಾಚರಣೆ ಸಹಿತ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಜೊತೆಗೆ ಗ್ರಂಥಪಾಲಕರ ದಿನಾಚರಣೆ. ಮೊದಲಿಗೆ ವಿಶ್ವ ಪುಸ್ತಕ ದಿನಾಚರಣೆ ಪ್ರತಿ ವರ್ಷ ಏಪ್ರಿಲ್ 23ರಂದು ಈ ಒಂದು ವಿಶ್ವ ಪುಸ್ತಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಡೀ ಜಗತ್ತಿನಲ್ಲೇ ಖ್ಯಾತ ಕವಿಗಳು ಆಗಿರ್ತಕ್ಕಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರ ಹುಟ್ಟು ಹಬ್ಬದ ದಿನನೂ ಒಂದೇ, ಮತ್ತೆ ಮರಣ ಹೊಂದಿದ ದಿನನೂ ಸಹಿತ ಏಪ್ರಿಲ್ 23. ಇವತ್ತು ಸ್ಪೇನ್ ದೇಶದ ಕ್ಯಾಟಲೋನಿಯಾದಲ್ಲಿ ಆ ಒಂದು ದಿವಸದಂದು ಪ್ರತಿಯೊಬ್ಬರಿಗೆ ಅಂದ್ರೆ ಒಬ್ಬ ಮನುಷ್ಯನಿಂದ ಮನುಷ್ಯಗೆ, ಓದುಗನಿಂದ ಓದುಗನಿಗೆ ಒಂದು ಗುಲಾಬಿ ಹೂ ಕೊಡ್ತಕ್ಕಂತಹ ಪ್ರವೃತ್ತಿ, ಒಂದು ಪುಸ್ತಕದ ಜೊತೆಗೆ ಒಂದು ಗುಲಾಬಿ ಹೂ ಕೊಡ್ತಕ್ಕಂಥ ಪ್ರವೃತ್ತಿ ಸಹಿತ ಇದೆ ಬೇರೆ ಬೇರೆ ದೇಶಗಳಲ್ಲಿ ಸಹಿತ. ಇವತ್ತು ನಮ್ಮ ರಾಜ್ಯದಲ್ಲಿ ಸಹಿತ ಏನು ಇಡೀ ದೇಶದಲ್ಲಿಯೇ ಸಾರ್ವಜನಿಕ ಗ್ರಂಥಾಲಯಗಳು, ಏನು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯಗಳು ಅಂತೇಳಿ ನಾವು ಕರಿತೀವಿ, ಪಬ್ಲಿಕ್ ಲೈಬ್ರರೀಸ್ ಆರ್ ಪೀಪಲ್ಸ್ ಯೂನಿವರ್ಸಿಟಿ. ಈ ನಿಟ್ಟಿನಲ್ಲಿ ತಮಗೆ ಈ ಹಿಂದೆ ಹೇಳಿದ ಹಾಗೆ ನಮ್ಮ ಇಡೀ ದೇಶದಲ್ಲಿಯೇ ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳು ಅತ್ಯುತ್ತಮ ಮಾದರಿ ಗ್ರಂಥಾಲಯಗಳು ಅಂತೇಳಿ ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಇವತ್ತು ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆಗೆ 7,000 ಗ್ರಂಥಾಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅತ್ಯಂತ ದೊಡ್ಡ ರಾಜ್ಯದಂತಹ ಉತ್ತರ ಪ್ರದೇಶದಲ್ಲಿ ಕೇವಲ 68 ಗ್ರಂಥಾಲಯಗಳು ಮಾತ್ರ, ಅಲ್ಲಿ 25 ಕೋಟಿ ಜನಸಂಖ್ಯೆಗೆ. ಅದ್ರ ಜೊತೆಗೆ ನಮ್ಮ ಛತ್ತೀಸ್ಗಢ ತೆಗೆದುಕೊಳ್ಳಿ ಕೇವಲ 32 ಗ್ರಂಥಾಲಯಗಳು, ರಾಜಸ್ಥಾನ ತೆಗೆದುಕೊಳ್ಳಿ ಕೇವಲ 62 ಗ್ರಂಥಾಲಯಗಳು, ಉತ್ತರಾಖಂಡ ತೆಗೆದುಕೊಳ್ಳಿ ಕೇವಲ 25 ಗ್ರಂಥಾಲಯ. ಬೇರೆ ಬೇರೆ ಬೆಂಗಳೂರಿನ ಒಂದು ವಾರ್ಡಿಗೊಂದೊಂದು ಇದ್ದಷ್ಟು ರಾಜ್ಯಗಳಲ್ಲಿಲ್ಲ. ಹೌದು, ನಮ್ಮ 198 ವಾರ್ಡ್ಗಳಲ್ಲಿ 198 ಗ್ರಂಥಾಲಯಗಳಿದೆ. ಇವತ್ತು ಕಳೆದ 6 ತಿಂಗಳ ಹಿಂದೆ ದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಇಡೀ ಕರ್ನಾಟಕದ ಸಾರ್ವಜನಿಕ ಗ್ರಂಥ ಮಾದರಿ ಗ್ರಂಥಾಲಯಗಳಿಗೆ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರರಾಗಿದೆ. ಅಭಿನಂದನೆಗಳು ನಿಮಗೆ. ಈ ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆಯನ್ನ ಮುಂದೆ ಹೋಗ್ತಾ ಇನ್ನು ವಿಶ್ವ ಪುಸ್ತಕ ದಿನಾಚರಣೆಯ ನಿಮಿತ್ತ ಪುಸ್ತಕ ಕವಿಗೋಷ್ಠಿ ಆಗಿರ್ಬೋದು, ವಿಚಾರ ಸಂಕಿರಣ ಆಗಿರ್ಬೋದು, ಪುಸ್ತಕ ಸಂಸ್ಕೃತಿ ಗ್ರಂಥಾಲಯದ ಮಹತ್ವ ಕುರಿತು ಪುಸ್ತಕ ಪ್ರದರ್ಶನ ಆಗಿರ್ಬೋದು, ಅನೇಕ ವೈಚಾರಿಕ ಚಿಂತನೆಗಳನ್ನ ಒಂದು ಪ್ರವೃತ್ತಿಯನ್ನ ಓದುಗ ಗ್ರಂಥಾಲಯದೆಡೆಗೆ ಓದುಗನ್ನ ಸೆಳೆಯೋದಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಸಹಿತ ನಾವು ಹಮ್ಮಿಕೊಳ್ತಾ ಇದೀವಿ. ವೈವಿಧ್ಯದ ಸ್ಪರ್ಧೆಗಳನ್ನು ಏರ್ಪಡಿಸೋದಾಗ್ಲಿ, ಅದ್ರ ಜೊತೆಗೆ ವಿಶ್ವ ಪುಸ್ತಕ ದಿನಾಚರಣೆಯ ಜೊತೆಗೆ ಏನು ನಮ್ಮ ಡಾಕ್ಟರ್ ಎಸ್ ಆರ್ ರಂಗನಾಥನ್ ರವರ ಜನ್ಮದಿನದ ಪ್ರಯುಕ್ತ ಗ್ರಂಥಪಾಲಕರ ದಿನಾಚರಣೆ ಅಂತೇಳಿ 2007ರಿಂದ ಅದು ಸಹಿತ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿಯೇ ನಮ್ಮ ರಾಜ್ಯದಿಂದಲೇ ಸರ್ಕಾರದಿಂದ ಆದೇಶ ಆಯಿತು. ನಿಜಕ್ಕೂ ನಾವು ಹೆಮ್ಮೆ ಪಡುವಂತದ್ದು. ನಮ್ಮ ರಾಜ್ಯದಿಂದ ಜ್ಞಾನ ಮತ್ತು ಜ್ಞಾನದ ಬೆಳಕನ್ನ ನೀಡುವಂತ ಗ್ರಂಥಪಾಲಕರಿಗೆ ಒಂದು ದಿನ ಇರಬೇಕು. ನಾವು ಕೂಡ ಅದನ್ನ ನಿಜವಾಗ್ಲೂ ಸಮ್ಮತಿಸ್ತೀವಿ. ಹೇಗೆ ಶಿಕ್ಷಕರ ದಿನಾಚರಣೆ ಇರುತ್ತೆ ಸೆಪ್ಟೆಂಬರ್ 5ರಂದು, ಅದೇ ತರನೇ ನಾವು ಗ್ರಂಥಪಾಲಕರ ದಿನಾಚರಣೆ ಅಂದ್ರೆ
ನಮ್ಮ ಗ್ರಂಥಾಲಯ ವಿಜ್ಞಾನದ ಪಿತಾಮಹರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಆರ್ ರಂಗನಾಥನ್ರವರು ಆಗಸ್ಟ್ 12ರಂದು ಜನಿಸಿದರು. ಅವತ್ತು ವಿಶೇಷವಾಗಿ ಅತಿ ಏನು ವಿವಿಧ ಕ್ಷೇತ್ರಗಳಲ್ಲಿ ಆಮೇಲೆ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಅನುಭವಿ ಗ್ರಂಥಪಾಲಕರನ್ನು ಗುರುತಿಸಿ ಅವತ್ತು ಉತ್ತಮ ಗ್ರಂಥಪಾಲಕ ಪ್ರಶಸ್ತಿಯನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಅಂದ್ರೆ ಗ್ರಂಥಾಲಯದೆಡೆಗೆ ದುಡಿದ ಮಹನೀಯರನ್ನು ಸಹಿತ ಇವತ್ತು ನಾವು ಗೌರವಿಸಬೇಕಾಗಿದೆ. ಖಂಡಿತ ಖಂಡಿತ ಮೌಲ್ಯಯುತವಾದಂತಹ ಸೇವೆಯನ್ನ ನೀಡಲಿಕ್ಕೆ ಅವರು ಜೀವನದಾದ್ಯಂತ ತಮ್ಮ ಏನು ಶ್ರಮಪಟ್ಟಿರ್ತಾರೆ ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ, ಪ್ರಶಸ್ತಿಯನ್ನು ಸಹಿತ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಸರ್. ಇತ್ತೀಚೆಗೆ ಕಬ್ಬನ್ ಪಾರ್ಕ್ ಗ್ರಂಥಾಲಯಕ್ಕೆ 100 ವರ್ಷ ಆದ ಸಂದರ್ಭದಲ್ಲಿ ಶತಮಾನದ ಬೆಳಕು ಅನ್ನೋ ಪುಸ್ತಕವನ್ನು ಕೂಡ ಹೊರತರ್ತೀರಾ, ಆ ಅಂಗವಾಗಿ ನೀವು ಏನೆಲ್ಲ ಚಟುವಟಿಕೆಗಳನ್ನ ಮಾಡಿದ್ರಿ? ಹೌದು 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 ಮೇಡಮ್, ಈಗ ನಮಗೆ ಕಳೆದ ವರ್ಷ ನಮ್ಮ ಏನು ಕಬ್ಬನ್ ಪಾರ್ಕ್ದಲ್ಲಿ ಇರ್ತಕ್ಕಂತಹ ಒಂದು ಸಾರ್ವಜನಿಕ ಗ್ರಂಥಾಲಯ ಕಟ್ಟಡ ಇದೆಲ್ಲ ಕೆಂಪು ನಿಜಕ್ಕೂ ಅವಿಸ್ಮರಣೀಯ. ಯಾಕಂದ್ರೆ ಆ ಗ್ರಂಥಾಲಯದ ಒಳಗಡೆನೆ ತಾವು ಹೆಜ್ಜೆ ಇಟ್ಟರೆ ಓದುವ ಒಂದು ಆಹ್ಲಾದ, ಒಂದು ಮನಸ್ಸಿಗೆ ಒಂದು ಆಹ್ಲಾದವನ್ನು ವೈಬ್ರೇಷನ್ ಬಂದ್ಬಿಡುತ್ತೆ ಅಲ್ಲಿಂದ. ಇವತ್ತು ತಾವು ಸಹಿತ ಭೇಟಿ ನೀಡಬಹುದು. ಆ ಒಂದು ಒಂದು ಶತಮಾನದ ಸವಿ ನೆನಪಿಗಾಗಿ ತಾವು ಹೇಳದಾಗೆ ಶತಮಾನದ ಬೆಳಕು ಅಂತೇಳಿ ಒಂದು ಕೃತಿಯನ್ನ ಈ ಸಂದರ್ಭದಲ್ಲಿ ಹೊರತಂದಿದ್ದೇವೆ. ಶ್ರೀಯುತ ಶೂದ್ರ ಶ್ರೀನಿವಾಸ್ ಅವರು ಮತ್ತು ಅನೇಕ ಸಾಹಿತಿಗಳು ಮತ್ತು ನಾನು ಸಹಿತ ಪ್ರಧಾನ ಸಂಪಾದಕನಾಗಿ ಅತ್ಯಂತ ಅಚ್ಚುಕಟ್ಟಾದಂತಹ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಭಾಗಗಳು, ಸಾಹಿತ್ಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಪತ್ರಿಕೋದ್ಯಮಿ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಅನೇಕ ಸಾಹಿತಿಗಳ ವೈಚಾರಿಕ ಲೇಖನಗಳನ್ನು ಸಹಿತ ಇದರಲ್ಲಿ ಅಡಗಿದೆ ಗ್ರಂಥಾಲಯಗಳಿಗೆ ಸಂಬಂಧಪಟ್ಟಂತೆ. ಇವತ್ತು ನಮಗೆ ಸಾರ್ವಜನಿಕ ಗ್ರಂಥ ಕೇಂದ್ರ ಗ್ರಂಥಾಲಯದ ಅಂಚೆ ಲಕೋಟೆ ಆಗಿರಬಹುದು ಅಂದ್ರೆ, ಆಮೇಲೆ ಸ್ಟ್ಯಾಂಪ್ಸ್ ಆಗಿರಬಹುದು, ಆಮೇಲೆ ಗ್ರಂಥ ಸೂಚಿ. ನಾವು ನಮ್ಮಲ್ಲಿ ಏನು ಆಯ್ಕೆಗಾಗಿ ಬಂದಂತಹ ಮತ್ತೆ ನೋಂದಣಿಯಾದಂತಹ ಗ್ರಂಥಗಳನ್ನ ಒಂದು ಪಟ್ಟಿಯನ್ನ, ಬಿಬ್ಲಿಯೋಗ್ರಫಿಯನ್ನು ತಯಾರು ಮಾಡ್ತೀವಿ ಪ್ರತಿ ವರ್ಷ. ನಾವು 2016ರ ಗ್ರಂಥ ಸೂಚಿ ಅಂದ್ರೆ 2016ನೇ ಸಾಲಿನಲ್ಲಿ ಪ್ರಕಟವಾದ ಆಳಾಗಿರ್ತದೆ ಅಂದ್ರೆ ಒಂದೇ ಪುಸ್ತಕದಲ್ಲಿ ತಾವು ನೋಡಬಹುದು ಆ ಗ್ರಂಥ ಸೂಚಿಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ ಅನೇಕ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆ ಒಂದು ಪ್ರಾಂಗಣದಲ್ಲಿ ಸಹಿತ ನಾವು ಹಮ್ಮಿಕೊಂಡಿದ್ದೀವಿ. ಬಹಳಷ್ಟು ಸಕ್ರಿಯವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಾಹಿತಿಗಳು, ಓದುಗರು ಭಾಗವಹಿಸ್ತಾರೆ. ಭಾಸ್ಕರ್, ಇವರು ವಿಶೇಷತೆ ಏನು ಅಂತಂದ್ರೆ ಇವರೊಬ್ಬ ಜಸ್ಟ್ ಅಧಿಕಾರಿ ಅಲ್ಲ, ಒಬ್ಬ ಗ್ರಂಥಪಾಲಕ ಅಷ್ಟೇ ಅಲ್ಲ, ಒಳ್ಳೆ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ಆದ್ರೆ ನೀವು ಸುಮ್ಮನೆ ಕೂರೋರಲ್ಲ, ನೀವು ಬರೀ ಅಷ್ಟೇ ಕೆಲಸ ಮಾಡೋರಲ್ಲ, ಸಾಹಿತ್ಯ ರಚನೆ ಮಾಡ್ತೀರಾ, ಪುಸ್ತಕಗಳನ್ನು ಬರೀತೀರಾ, ಕವನಗಳನ್ನು ಬರೀತೀರಾ, ಆ ಹವ್ಯಾಸ ಹೇಗೆ ನಿಮಗೆ ಬಂದದ್ದು? ಇದಕ್ಕೆ ಮುಖ್ಯ ಕಾರಣ ನನ್ನ ತಂದೆಯವರು. ಅಂದ್ರೆ ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕಾತಂದ್ರೆ, ಇವತ್ತು ವಿದ್ವಾಂಸರು ಹೇಳ್ತಾರೆ, ನಾವು ಬದುಕಿದ್ದಾಗ, ಮನುಷ್ಯ ಏನು ಬದುಕಿದ್ದಾಗ ಏನು ಕೆಲಸ ಮಾಡ್ತಾನೋ, ಆ ಒಂದು ಕೆಲಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ಏನಾದರೂ ಸಾಧಿಸಬೇಕು, ನೀವು ಬರೆದಿಟ್ಟದ್ದನ್ನ ಅದು ನಾಶವಾಗಲಾರದು. ಇವತ್ತು ನಾಗರಿಕತೆ ನಾಶವಾಗ್ತದೆ, ಮನುಷ್ಯ ನಿರ್ಮಿಸಿದಂತಹ ಕಟ್ಟಡಗಳು ನಾಶವಾಗ್ತವೆ, ನೀವು ಬರೆದಂತಹ ಪುಸ್ತಕಗಳು ಅಜರಾಮರವಾಗಿ ಇರ್ತದೆ. ಅಕ್ಷರ ಕ್ರಾಂತಿಯನ್ನೇ ನಿಟ್ಟಿನಲ್ಲಿ ನೀವು ಬರೆದಂತಹ ಕೃತಿಗಳು ಮುಂದಿನ ಪೀಳಿಗೆಗೂ ಸಹಿತ ಲಭ್ಯ ಇರ್ತವೆ. ಇವತ್ತು ನಮ್ಮ ತಂದೆಯವರು ಹೇಳಿದ ಹಾಗೆ ನೀವು ಏನಾದರೂ ಒಂದು ಕೆಲಸವನ್ನ ಮಾಡಬೇಕು, ನೀವು ಇಲ್ಲರೆ ನೀವು ಒಂದು ಕೃತಿಯ ರೂಪದಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಒಂದು ಪ್ರತಿಭೆಯನ್ನ ಉಪಯೋಗಿಸಿ, ಕವನ ಆಗಿರ್ಬೋದು, ಸಾಹಿತ್ಯಿಕ ಕೃತಿಗಳಾಗಿರ್ಬೋದು, ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನಾಗಿರ್ಬೋದು ರಚಿಸಬೇಕು. ಅಂದಾಗ ಮಾತ್ರ ನಿಮ್ಮನ್ನು ನೀವು ಸಮಾಜದಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಒಂದು ವಿದ್ವಾಂಸರು ಹೇಳಿದ ಹಾಗೆ ಇಡೀ ನಮ್ಮ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಪರಿವರ್ತನೆ ಆಗಬೇಕಾದ್ರೆ ಅದು ಗ್ರಂಥಾಲಯಗಳಿಂದ ಮಾತ್ರ ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ನೀವು ಹೇಳೋ ಪ್ರಕಾರ ಈ ಕೃತಿಗಳ ರಚನೆಗೆ ನಿಮ್ಮ ತಂದೆಯವರು ಇದ್ರು ಕೂಡ ಬಹಳ ಒಳ್ಳೆಯ ಅಂಶವನ್ನು ತಮ್ಮ ತಲೆಗೆ ತುಂಬಿಸಿದ್ದಾರೆ. ಎವ್ರಿ ಬಿಸಿ ಪರ್ಸನ್ ಫೈಂಡ್ ಎ ಟೈಮ್ ಅನ್ನೋ ಹಾಗೆ ನೀವು ಗ್ರಂಥಾಲಯದಲ್ಲಿ ಸಮಗ್ರ ಬದಲಾವಣೆಯನ್ನು ತರುವುದರ ಜೊತೆ ಜೊತೆಗೆ ಇಷ್ಟೆಲ್ಲ ಗ್ರಂಥಾಲಯಗಳನ್ನು ಕೂಡ ರಚಿಸೋದಕ್ಕೆ ಹೇಗೆ ಹತ್ತು ಕೃತಿಗಳನ್ನ ರಚಿಸಿದ್ದೇನೆ. ನಿಮಗೆ ಬಹಳ ಇಷ್ಟವಾದಂತಹ ಕವನ ನಮಗೆ ಓದಿದ್ರೆ ಬಹಳ ಖುಷಿ ಆಗುತ್ತೆ ನಮಗೆ. ಹೌದು ಹೌದು, ಅಂದ್ರೆ ಗ್ರಂಥಾಲಯದ ಬಗ್ಗೆನೇ ಸಹಿತ ನಾನು ಒಂದು 10 ಪುಸ್ತಕಗಳನ್ನು ಬರೆದಿದ್ದೇನೆ.
ಕಳೆದ ಏನು ಇದೇ ತಿಂಗಳು ಇದೇ ನವೆಂಬರ್ ತಿಂಗಳಲ್ಲಿ 2ನೇ ತಾರೀಕಿಗೆ ನಾನು ಬರೆದಂತ ಡಿಜಿಟಲ್ ಲೈಬ್ರರಿ ಪುಸ್ತಕಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹಿತ ಏನು ತಾವು ನನಗೆ ಈ ಹಿಂದಲೂ ಆಸಕ್ತಿ ಕವನ ಬರೆಯುವ ಒಂದು ಆಸಕ್ತಿ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಎಸ್ ಆರ್ ರಂಗನಾಥನ್ ರವರ ಏನು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ನಾನು ಕವನವನ್ನು ಸಹಿತ ಅವರ ಜೀವನ ಚರಿತ್ರೆಯಲ್ಲಿ ನಾನು ಬರೆದಂತಹ ಕವನವನ್ನ ಉಲ್ಲೇಖಿಸಿದ್ದೇನೆ. ಅದನ್ನ ಒಂದೆರಡು ನಿಮಿಷದಲ್ಲಿ ಹೇಳಕ್ಕೆ ಕವನದ ಶೀರ್ಷಿಕೆ ಗ್ರಂಥಾಲಯ. ಗ್ರಂಥಾಲಯವಿದು ಜ್ಞಾನದ ಆಲಯ, ಗ್ರಂಥಾಲಯವಿದು ಜ್ಞಾನದ ಆಲಯ, ಇದುವೇ ನಮ್ಮಯ ನೆಚ್ಚಿನ ಸಾರ್ವಜನಿಕ ಗ್ರಂಥಾಲಯ, ಇದುವೇ ನಮ್ಮ ನೆಚ್ಚಿನ ಸಾರ್ವಜನಿಕ ಗ್ರಂಥಾಲಯ, ಜನಮನ ಗೆಲ್ಲಲಿ ಇದುವೇ ನಮ್ಮಯ ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯ, ಜನಮನ ಗೆಲ್ಲಲಿ ಇದುವೇ ನಮ್ಮಯ ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯ, ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ, ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಸರ್ವರಿಗೂ ಸಮಾನ ರೀತಿಯ ಜ್ಞಾನದ ಹಸಿವನ್ನು ನೀಗಿಸುವ ಗ್ರಂಥಾಲಯ. ಸರ್ವರಿಗೂ ಸಮಾನ ರೀತಿಯ ಜ್ಞಾನದ ಹಸಿವನ್ನು ನೀಗಿಸುವ ಗ್ರಂಥಾಲಯ, ಇದುವೇ ನಮ್ಮಯ ಸುಂದರ ಗ್ರಂಥಾಲಯ. ಸುಂದರವಾಗಿದೆ. ಮಹಿಳೆಯರ ಹಿರಿಯರ, ಮಹಿಳೆಯರ ಹಿರಿಯರ ಕಿರಿಯರ ಆಲಯ, ಯುವಕರನ್ನು ಆಕರ್ಷಿಸುವ ಗ್ರಂಥಾಲಯ, ಸರ್ವ ಜನಾಂಗದ ಅಭ್ಯುದಯ ಬಯಸುವ ಗ್ರಂಥಾಲಯ, ಎಲ್ಲರನ್ನು ಸ್ವಾಗತಿಸಿದೆ ಕೈಬೀಸಿ ಕರೆಯುತ್ತಿದೆ, ಇದುವೇ ನಮ್ಮಯ ಸುಂದರ ಗ್ರಂಥಾಲಯ. ಎಷ್ಟು ಚೆನ್ನಾಗಿ ಬರೆದಿದಾರಲ್ಲ, ವಿವಿಧ ಪ್ರಕಾರದ ಇನ್ನು ವಿವಿಧ ಪ್ರಕಾರದ ಪುಸ್ತಕಗಳ ಆಲಯ, ಕಥೆ ಕಾದಂಬರಿ ಸಾಹಿತ್ಯ ಸ್ಪರ್ಧಾತ್ಮಕ ಪಠ್ಯ ಪುಸ್ತಕಗಳ ಸಂಗ್ರಹವೇ ಗ್ರಂಥಾಲಯ, ಇದುವೇ ನಮ್ಮಯ ಸುಂದರ ಗ್ರಂಥಾಲಯ. ವೃತ್ತಪತ್ರಿಕೆಗಳ ನಿಯತಕಾಲಿಕೆಗಳ ಸಂಗ್ರಹಾಲಯ, ಜನಮನ ಸೆಳೆಯುವ ಗ್ರಂಥಾಲಯ, ಬಾಳನ್ನು ಬೆಳಗುವ ಗ್ರಂಥಾಲಯ, ಇದುವೇ ನಮ್ಮಯ ಸುಂದರ ಗ್ರಂಥಾಲಯ. ಶಬ್ದಕೋಶ, ವಿಶ್ವಕೋಶ, ಜೀವಕೋಶ, ವಾರ್ಷಿಕ ಕೋಶಗಳ ಸಂಗ್ರಹಾಲಯ, ಗೆಜೆಟಿಯರ್ಗಳ ಮೂಲಕ ನೀಡುತ್ತಿದೆ ಪ್ರವಾಸದ ಮಾಹಿತಿಯ ಜ್ಞಾನಾಲಯ, ಓದುಗರ ಅಭಿರುಚಿಗೆ ತಕ್ಕ ಪುಸ್ತಕಗಳ ಆಲಯ, ಇದುವೇ ನಮ್ಮಯ ಸುಂದರ ಗ್ರಂಥಾಲಯ. ಓದುಗರ ಮನಸ್ಸಿಗೆ ನೆಮ್ಮದಿ ನೀಡುವ ಗ್ರಂಥಾಲಯ, ಇಂದಿನ ಆಧುನಿಕ ಮಾಹಿತಿ ತಂತ್ರಜ್ಞಾನದ ಮೂಲಕ ನೀಡುತ್ತಿದೆ ಅಂತರ್ಜಾಲ ಸಂಪರ್ಕ ಸೇವೆಯ ಆಲಯ, ಇದುವೇ ನಮ್ಮಯ ಆಧುನಿಕ ಸುಂದರ ಗ್ರಂಥಾಲಯ, ಇದುವೇ ನಮ್ಮಯ ಡಿಜಿಟಲ್ ಗ್ರಂಥಾಲಯ. ಕೊನೆಯಲ್ಲಿ ಒಂದು ಸ್ಟ್ಯಾಂಜ ಹೇಳ್ತೀನಿ ತಮಗೆ. ಹುಟ್ಟಿದ ಹಬ್ಬಕ್ಕೆ ನೀಡದಿರಿ ವಸ್ತುಗಳನ್ನ, ಹುಟ್ಟಿದ ಹಬ್ಬಕ್ಕೆ ನೀಡದಿರಿ ವಸ್ತುಗಳನ್ನ, ಒಂದು ಉತ್ತಮ ಗ್ರಂಥ ನೀಡಿರಿ ಕಾಣಿಕೆಯಾಗಿ, ಒಂದು ಉತ್ತಮ ಗ್ರಂಥ ನೀಡಿರಿ ಕಾಣಿಕೆಯಾಗಿ, ಜ್ಞಾನದ ಹೂ ಅರಳಲಿ ಆ ಪುಸ್ತಕದಿಂದ, ಜ್ಞಾನದ ಹೂ ಅರಳಲಿ ಆ ಪುಸ್ತಕದಿಂದ, ಮನೆ ಮನೆಯಲ್ಲಿ ಪ್ರಾರಂಭವಾಗಲಿ ಒಂದು ಸುಂದರ ಗ್ರಂಥಾಲಯ, ಮನೆ ಮನೆಯಲ್ಲಿ ಒಂದು ಪ್ರಾರಂಭವಾಗಲಿ ಒಂದು ಸುಂದರ ಗ್ರಂಥಾಲಯ, ಇದುವೇ ನಮ್ಮಯ ಜ್ಞಾನದ ಆಲಯ, ಇದುವೇ ನಮ್ಮಯ ಸುಂದರ ಗ್ರಂಥಾಲಯ. ಎಷ್ಟ್ ಚೆನ್ನಾಗಿದೆಲ್ಲ. ನಾನು ಈಗ ಹೇಳಕ್ ಹೊರಟಿದ್ದೆ, ಇಷ್ಟೆಲ್ಲ ಬರೀತೀರಾ, ಯಾವತ್ತಾದ್ರೂ ಮೇಡಮ್ ಜಗಳ ಮಾಡಿಲ್ವಾ, ನನ್ ಮೇಲೆ ಒಂದ್ ಬರೀರಿ, ಬರೀ ನಿಮ್ ಕೆಲ್ಸ, ನಿಮ್ ಗ್ರಂಥಾಲಯ, ನಿಮ್ದೇ ಕತೆ ಆಯ್ತು, ನನ್ ಮೇಲೆ ಒಂದ್ ಬರೀರಿ, ಇಷ್ಟೊಂದ್ ಸಾಹಿತ್ಯ ಗೊತ್ತು. ಇದಕ್ಕೆಲ್ಲ ಸ್ಫೂರ್ತಿ ಅಂತಂದ್ರೆ ನಮ್ಮ ಶ್ರೀಮತಿಯವರು, ಹೀಗ್ ಹೇಳಿ ಬಚಾವಾಗೋದು. ಮುಖ್ಯವಾಗಿ ಶ್ರೀಮತಿಯವರು ನಮ್ಮ ಮಕ್ಕಳು ಸಹಿತ ಬಹಳಷ್ಟು ಸ್ಫೂರ್ತಿಯನ್ನ ನೀಡ್ತಾರೆ. ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಕುಟುಂಬದ ಸಹಕಾರ, ಕುಟುಂಬದ ಸಹಕಾರ, ಯಾವುದೇ ಒಂದು ಒಬ್ಬ ವ್ಯಕ್ತಿಯ ಬೆನ್ನ ಹಿಂದೆ ಒಬ್ಬ ಸ್ತ್ರೀ ಇರ್ತಾರೆ ಅಂತ ಹೇಳಿ. ನಿಜಕ್ಕೂ ನನ್ನ ಶ್ರೀಮತಿಯವರು ಬಹಳಷ್ಟು ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ತಂದೆ ತಾಯಿಯವರು ಬಂಧು ಬಳಗ ಸಹಿತ ಈ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಇಲಾಖೆಯಲ್ಲಿ ಬಂದಿದ್ದೇನು ಅಂದ್ರೆ ಅವರ ಸಹಕಾರ, 7,000 ಗ್ರಂಥಾಲಯಗಳಲ್ಲಿ ಸುಮಾರು 1,000 ಒಬ್ಬ ರಾಜ್ಯ ನಿರ್ದೇಶಕರು ಪ್ರಥಮ ಬಾರಿಗೆ ಎಲ್ಲ ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟಿರುವಂತದ್ದು. ಹೌದು, ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಸುಮಾರು 7,000 ಗ್ರಂಥಾಲಯಗಳ ಪೈಕಿ
ಈ ಕೆಲಸದ ಕಾರ್ಯದ ಜೊತೆಗೂ ಸಹಿತ ಸುಮಾರು 1018 ಗ್ರಂಥಾಲಯಗಳನ್ನು ವಿಜಿಟ್ ಮಾಡಿದ್ದೇನೆ. ಅಲ್ಲಿರ್ತಕ್ಕಂತ ಸಮಸ್ಯೆಗಳನ್ನು ಸಹಿತ ಬಗೆಹರಿಸಿದ್ದೇನೆ. ಅದು ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ನಿಮ್ಮಂತಹ ಅಧಿಕಾರಿಗಳು ವಿರಳ ಅಂತಾನೆ ಹೇಳಬಹುದು ಸರ್. ಶುಭೋದಯ ಕರ್ನಾಟಕದಲ್ಲಿ ಬೆಳ್ಳಂಬೆಳಗ್ಗೆ ಬಂದು ತಮ್ಮ ಅನುಭವದ ಬುತ್ತಿಯನ್ನ ನೀವು ಬಿಚ್ಚಿ ನಮ್ಮ ಮುಂದೆ ಎಲ್ಲವನ್ನ ಹೇಳ್ತಾ ಬಂದಿದ್ದೀರಿ ಸರ್, ಬಹಳ ನಮಗಂತೂ ಸಂತೋಷ ಆಗುತ್ತೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದ್ ಸ್ವಲ್ಪ ಎಲ್ಲರೂ ಕಳವಳ ಪಡೋದು ಅಂದ್ರೆ ಓದುವ ಸಂಸ್ಕೃತಿ ಕಡಿಮೆ ಆಗಿದೆ ಅಂತ. ಯುವಕರಂತೂ ಓದಿನ ಕಡೆ ಗಮನವೇ ಇಲ್ಲ ಅಂತ ಹೇಳ್ತಾರೆ. ಅಂತ ಯುವಕರಿಗೆ ನೀವ್ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿ ಸರ್ ಓದಿನ ಬಗ್ಗೆ? ಇವತ್ತು ಒಂದು ಉದಾಹರಣೆಯನ್ನ ತಮ್ಮ ಎದುರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಓದುವ ಸಂಸ್ಕೃತಿ ಕಡಿಮೆ ಆಗಿಲ್ಲ, ಅದರ ಓದುವ ಶೈಲಿ ಕಡಿಮೆ ಆಗಿದೆ. ಓದುವ ಪ್ರವೃತ್ತಿ ಭಿನ್ನವಾಗಿದೆ. ಓದುವ ಪ್ರವೃತ್ತಿ ಒಬ್ರು ಮೊಬೈಲ್ ನಲ್ಲಿ ಓದ್ತಾ ಇದ್ರೆ, ಒಬ್ರು ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ರೆ, ಒಬ್ರು ಕಂಪ್ಯೂಟರ್ ಅಲ್ಲಿ, ಒಬ್ರು ಲ್ಯಾಪ್ಟಾಪ್ ಅಲ್ಲಿ. ಓದೋ ಪ್ರವೃತ್ತಿ ಮತ್ತು ಪುಸ್ತಕ ಸಂಸ್ಕೃತಿ ಯಾವತ್ತೂ ಕಡಿಮೆ ಆಗಲ್ಲ. ಇವತ್ತು ಡಿಜಿಟಲ್ ಯುಗ ಇಂದಿನ ಆಧುನಿಕ ಯುಗದಲ್ಲಿಯೂ ಸಹಿತ ಏನು ಒಂದು ಪುಸ್ತಕವನ್ನು ಕೈಯಲ್ಲಿ ಇಡ್ತಕ್ಕಂತಹ ಪುಸ್ತಕದ ಒಂದು ಸ್ಪರ್ಶ ನಿಜಕ್ಕೂ ಹರ್ಷ ತರ್ತದೆ. ಇವತ್ತು ಏನು ತಾವು ಶುಭೋದಯ ಕರ್ನಾಟಕದಲ್ಲಿ ಅತ್ಯಂತ ವಿದ್ವಾಂಸರನ್ನ, ಮಹಾನ್ ಮೇಧಾವಿ ವ್ಯಕ್ತಿಗಳನ್ನ, ಸಾಧಕರನ್ನ ಗುರುತಿಸಿ ಕರೆದಿದೆಯಲ್ಲ, ನಿಜಕ್ಕೂ ಶ್ಲಾಘನೀಯ. ಇಂಥ ಶುಭೋದಯ ಕರ್ನಾಟಕದಲ್ಲಿರ್ತಕ್ಕಂತಹ ಏನು ಭಾಗವಹಿಸ್ತಕ್ಕಂತಹ ಸಾಧಕರು ಆಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಅವರದೇ ಆದಂತಹ ವೈಚಾರಿಕ ಚಿಂತನೆಗಳನ್ನಾಗಿರ್ಬೋದು, ಸಾಮಾಜಿಕ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಯಾವ ರೀತಿ ಸಹಿತ ನಮ್ಮ ಸಮಾಜಕ್ಕೆ ನಾಂದಿ ಆಗ್ತದೆ, ಸಾಮಾಜಿಕ ಸೇವೆಯನ್ನು ಸಹಿತ ನಾವು ಯಾವ ರೀತಿ ನೀಡಬಹುದು, ಇಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ನಿಜಕ್ಕೂ ದೂರದರ್ಶನದ ಚಂದನ ವಾಹಿನಿಗೆ ನಾವು ಎಷ್ಟು ಸಹಿತ ಪ್ರಶಂಸೆ ಮಾಡಿದ್ರೂ ಸಾಲದು ಈ ನಿಟ್ಟಿನಲ್ಲಿ. ಅದರಲ್ಲೂ ಸಹಿತ ನಮ್ಮ ಗ್ರಂಥಾಲಯ ಇಲಾಖೆಯಲ್ಲಿ ಏನು ಓದುಗರಿಗೆ ಮತ್ತೆ ನಮ್ಮ ದೂರದರ್ಶನದ ಚಂದನ ವಾಹಿನಿಯ ಸಹಿತ ವೀಕ್ಷಕರಿಗೂ ಸಹಿತ ಅವರು ಬಹಳ ಅದೃಷ್ಟವಂತರು. ಇಂತಹ ಒಂದು ವೈವಿಧ್ಯಮಯವಾದ ಕಾರ್ಯಕ್ರಮ, ಬೇರೆ ಬೇರೆ ವಿಭಾಗದಲ್ಲಿ ಪರಿಣಿತಿ ಪಡೆದಂತಹ ಒಂದು ಮೇಧಾವಿಗಳನ್ನು ಗುರುತಿಸಿ ಸಾಮಾಜಿಕ ಬದಲಾವಣೆಗೆ ಪ್ರೇರಣೆಯನ್ನು ನೀಡ್ತಾ ಇದೆಯಲ್ಲ, ಬಹಳಷ್ಟು ಈ ನಿಟ್ಟಿನಲ್ಲಿ ಬಹಳಷ್ಟು. ನೋಡಿ ಸರ್, ನೀವು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಬಹುಶಃ ಇವತ್ತು ಕನ್ನಡ ನಾಡಿನ ಸಾರ್ವಜನಿಕ ಗ್ರಂಥಾಲಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ತಾವು ಮಾಡಿದಂತಹ ಕಾಯಕಲ್ಪವನ್ನು ಸಮಯದ ಅಭಾವ ಖಂಡಿತ. ಏನಾಗುತ್ತೆ ಅಂದ್ರೆ ಇಂಥ ಒಂದು ಕಾರ್ಯಕ್ರಮ ಇದ್ದಾಗ ನಿಮ್ಮಂಥವ್ರನ್ನ ಕರೆಸಿದಾಗ ವಿಚಾರಗಳು ಸಾಕಷ್ಟು ಇರುತ್ತೆ, ಹಂಚಿಕೊಳ್ಳೋಕೆ ಸಮಯ ಕಡಿಮೆ ಇರುತ್ತೆ. ಆದ್ರೆ ಎಲ್ಲೂ ಕೂಡ ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ, ಎಲ್ಲ ವಿಚಾರಗಳನ್ನ ಹೇಗೆ ಹೇಳ್ಬೇಕು ಹೇಳಿದೀವಿ. ಅದೇ ಸರ್ ಮತ್ತೆ ಬರೋದೇ, ನಮ್ಮ ಮನಸ್ಥಿತಿ ಹೇಗಿರುತ್ತೆ, ನಮ್ಮ ಇಚ್ಛಾಶಕ್ತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ನಡೆದುಕೊಳ್ತಾರೆ ಅಂತ. ಬಹುಶಃ ನಿಮ್ಮಂತ ಅಧಿಕಾರಿಗಳು ಹೆಚ್ಚು ಆದ್ರು ಅಂತಂದ್ರೆ ಒಂದು ರಾಜ್ಯ, ರಾಷ್ಟ್ರ ಒಂದ್ ರೀತಿಯ ಅತ್ಯುತ್ತಮ ಮಟ್ಟದಲ್ಲಿ ನಿಲ್ಲೋದ್ರಲ್ಲಿ ಯಾವ ರೀತಿ ಇದು ಆಶ್ಚರ್ಯ ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ನಿಮ್ಮನ್ನ ನೋಡಿದಂಥವ್ರು, ನಿಮ್ಮ ಮಾತನ್ನ ಕೇಳಿದಂಥವ್ರಿಗೆ ಸಾಕಷ್ಟು ಜನರಿಗೆ ಇದು ಇವತ್ತಿನ ಕಾರ್ಯಕ್ರಮ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ನಾವಂತೂ ಭಾವಿಸಿದೀವಿ ಸರ್. ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಜನ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಅನ್ಕೊಳ್ತಿರ್ತಾರೆ, ಹಾಗಾಗಿ ಅವ್ರಿಗೋಸ್ಕರ ಈಗ ನಾವು ವಿಳಾಸವನ್ನ ಹೇಳುವಂತ ಸಮಯ ಆಗಿದೆ, ವಿಳಾಸ ನೋಡ್ಕೊಂಡು ಬರೋಣ. ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಈ ಮೂಲಕ ಪತ್ರ ಮುಖೇನ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಇಮೇಲ್ ಮೂಲಕ ತಿಳಿಸುವವರಿಗಾಗಿ ಇಮೇಲ್ ವಿಳಾಸ shubhodaya.karnataka@gmail.com. ಹಾಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ಕಾರ್ಯಕ್ರಮವನ್ನ ನೋಡಬಹುದು ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು. facebook.com/ddchandanabng, twitter.com/ddchandanabng, youtube.com/ddchandanaofficial, instagram.com/ddchandan. ಈ ಮೂಲಕ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು, ಕಾರ್ಯಕ್ರಮವನ್ನ ಕೂಡ ನೋಡಬಹುದು. ಹೌದು ಸರ್, ಏನ್ ಗೊತ್ತಾ, ಇತ್ತೀಚೆಗೆ ನಾವು ಕಾರ್ಯಕ್ರಮ ಲೈವ್ ನೋಡ್ತಿದ್ವಿ, ಇದಕ್ಕೋಸ್ಕರ ಇನ್ನೊಂದು ಹೊರಳು ನೋಟ ಅಂತ ಹೇಳಿ ಸಂಜೆ ಮಾಡ್ತಿದ್ವಿ ಕಾರ್ಯಕ್ರಮ. ಈಗ ಏನ್ ಖುಷಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೀವು ಯಾವಾಗಾದ್ರೂ ಕೂಡ ಶುಭೋದಯ ಕರ್ನಾಟಕವನ್ನ ನೋಡಬಹುದು ಸರ್. ಯಾವ ಕಾರ್ಯಕ್ರಮವನ್ನು ಸಹಿತ ಯಾವಾಗಲಾದ್ರೂ ಸಹಿತ ನಾನು ಯಾರಾದ್ರೂ ತಮಗೆ ಸಮಯ ಆದಾಗ ನೋಡ್ಕೋಬಹುದು ಸರ್, ಮತ್ತೆ ಮತ್ತೆ ಕಾರ್ಯಕ್ರಮವನ್ನು ನೋಡಬಹುದಾಗಿದೆ. ನಿಜಕ್ಕೂ ಇಂತಹ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ಮತ್ತೆ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದ. ಇಲ್ಲ ಸರ್, ಇವತ್ತಿನ ಶುಭೋದಯದ ಬಗ್ಗೆ ನೀವು ಬಹಳ ಒಳ್ಳೆ ಮಾತುಗಳನ್ನ ಹೇಳುವಾಗ ನಮಗೂ ಖುಷಿ ಆಗ್ತಿತ್ತು, ಯಾಕಂದ್ರೆ ಅಷ್ಟೊಂದು ಬೆಳಗ್ಗೆನೆ ನಮ್ಮ
ಟೀಮ್ಸ್ ಎಲ್ಲ ಬರ್ತಾರೆ ಸರ್, ಮೇಲ್ಗಡೆ ಕೂತ್ಕೊಂಡು ಕಾರ್ಯಕ್ರಮ ಪ್ರೊಡ್ಯೂಸ್ ಮಾಡೋರು ಇರ್ತಾರೆ, ಇಲ್ಲಿ ಕೂತ್ಕೊಂಡು ನಾವು ಕಾರ್ಯಕ್ರಮ ನಿರೂಪಣೆ ಮಾಡ್ತಿರ್ತೀವಿ. ಎಲ್ರಿಗೂ ಒಂದು ಸಾರ್ಥಕ ಭಾವ ಮೂಡೋದು ಯಾವಾಗ ಅಂತಂದ್ರೆ, ನಾವು ಕರೆದಂತಹ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಎಲ್ಲ ಜ್ಞಾನವನ್ನ ಹಂಚಿಕೊಂಡಾಗ, ಮತ್ತೆ ಅವ್ರು ಒಂದ್ ರೀತಿ ಎಲ್ಲರಿಗೂ ಸ್ಫೂರ್ತಿ ಆಗ್ತಾರೆ ಅನ್ನುವಂತಹ ಒಂದು ಖುಷಿನೇ ಪ್ರತಿದಿನ ಎಲ್ಲರೂ ಕೂಡ ಬೆಳಗ್ಗೆ ಎದ್ದು ಬಂದು ಇಂತಹ ಒಂದು ಕಾರ್ಯಕ್ರಮ ಮಾಡಕ್ ಸಾಧ್ಯ ಆಗುತ್ತೆ. ಸರ್, ಶುಭೋದಯ ಕರ್ನಾಟಕದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಹೇಳಿದ್ರಿ, ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ಇವತ್ತಿನ ಕಾರ್ಯಕ್ರಮ ನಿಮಗೂ ಖುಷಿ ಕೊಟ್ಟಿದೆ ಅನ್ಕೊಳ್ತೀವಿ. ತುಂಬಾ ಸಂತೋಷವಾಗಿದೆ. ಹೌದು, ಹಾಗೇನೆ ನಮ್ಮ ವೀಕ್ಷಕರಿಗೆ ಸರ್ ಕಡೆಯದಾಗಿ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಎಲ್ಲ ವೀಕ್ಷಕರಿಗೂ ಏನು ನಮ್ಮ ದೂರದರ್ಶನದ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ವಿಶೇಷವಾದಂತಹ ಮನೆಯಲ್ಲಿ ಒಂದು ಪುಸ್ತಕವನ್ನ ಇಟ್ಕೊಂಡು ಪ್ರವೃತ್ತಿಯನ್ನ ಮತ್ತೆ ಜ್ಞಾನದ ರಸದತ್ತವನ್ನು ನೀಡುವ ನಿಟ್ಟಿನಲ್ಲಿ, ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಏನು ಫ್ರಾನ್ಸ್ನಲ್ಲಿ ಇವತ್ತು ಮನೆಗೆ ಒಂದು ಗ್ರಂಥಾಲಯ ಇದೆ, ಮನೆಗೊಂದು ಪುಟ್ಟ ಗ್ರಂಥಾಲಯ, ಆ ನಿಟ್ಟಿನಲ್ಲಿ ಒಂದು ಪುಸ್ತಕವನ್ನ ಮಕ್ಕಳ ಜೊತೆಗೆ ಒಂದು ಪುಸ್ತಕವನ್ನು ಹಿಡಿದುಕೊಂಡು ತಂದೆ ತಾಯಿಗಳು ಓದಿದ್ದೆ, ಅದರಲ್ಲಿ ಇವತ್ತು ಮಕ್ಕಳಿಗೂ ಸಹಿತ ಓ ನಮ್ಮ ತಂದೆ ತಾಯಿಗಳು ಪುಸ್ತಕ ಓದ್ತಾ ಇದ್ದಾರೆ, ನಾನು ಪುಸ್ತಕ ಓದ್ಬೇಕು ಅಂತೇಳಿ ಒಂದು ಪ್ರವೃತ್ತಿಯನ್ನ ಬೆಳೀತಾ ಇದೆ. ಪುಸ್ತಕ ಸಂಸ್ಕೃತಿಯನ್ನು ಶುಭೋದಯ ಕರ್ನಾಟಕ ಬಹಳಷ್ಟು ಸಕ್ರಿಯವಾದಂತಹ ಕೆಲಸ ಮಾಡ್ತಾ ಇದೆ, ನಿಜಕ್ಕೂ ಶ್ಲಾಘನೀಯ. ಪುಸ್ತಕ ಓದುವ ಸಂಸ್ಕೃತಿಯನ್ನ, ಗ್ರಂಥಾಲಯಕ್ಕೆ ಭೇಟಿ ನೀಡತಕ್ಕಂತಹ ಒಂದು ಪ್ರವೃತ್ತಿಯನ್ನ, ಮತ್ತೆ ನಮ್ಮ ಗ್ರಂಥಾಲಯದಲ್ಲಿ ಸಿಗತಕ್ಕಂತ ಸೇವೆಗಳನ್ನ, ಎಲ್ಲಾ ಓದುಗರು ವೀಕ್ಷಕರು ಸೌಲಭ್ಯಗಳನ್ನ ಉಚಿತವಾಗಿ ನೀಡತಕ್ಕಂತಹ ಸೌಲಭ್ಯವನ್ನು ಬಳಸ್ಕೊಳ್ಬೇಕು ಅಂತೇಳಿ ನನ್ನ ಕೋರಿಕೆ. ಬಹಳ ಒಳ್ಳೆ ಮಾತು ಹೇಳಿದ್ರು ಸರ್. ಏನ್ ಗೊತ್ತಾ ಭಾಸ್ಕರ್, ಮಕ್ಕಳು ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಇದನ್ನ ಮಾಡು ಅಂತ ಹೇಳಿ ಕಲ್ಸಕ್ಕಾಗಲ್ಲ, ಮಕ್ಕಳು ಯಾವತ್ತು ನಮ್ಮನ್ನ ನೋಡಿ ಕಲಿತಾರಂತೆ. ಯಾಕಂದ್ರೆ ಅವ್ರು ಯಾವತ್ತು ಕೂಡ ಇನ್ನೊಬ್ಬರನ್ನ ನೋಡಿ ನಕಲು ಮಾಡ್ತಾರೆ ಹೊರತು ಅವರು ನಾವು ಹೇಳಿದ್ದನ್ನ ಕೇಳೋದಿಲ್ಲ. ಹಾಗಾಗಿ ನಾವು ಓದಕ್ ಶುರು ಮಾಡಿದ್ವಿ ಅಂದ್ರೆ ಮಕ್ಕಳು ಕೂಡ ಓದ್ತಾರೆ. ಸರ್ ಹೇಳಿದಾಗೆ ಮನೆಗೊಂದು ಪುಸ್ತಕ ಇರಲಿ, ಒಂದು ಚಿಕ್ಕ ಗ್ರಂಥಾಲಯವಿರಲಿ, ಮಕ್ಕಳ ಜ್ಞಾನಾರ್ಜನೆಗೆ ಅದು ಕಾರಣವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸರ್ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಎಲ್ಲಾ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಶುಭೋದಯ ಕರ್ನಾಟಕದಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ. ನಮಸ್ಕಾರ. ತೆರೆಸಿದೆ ಶು